मेरा ख्वाब मेरा लक्ष्य मेरा ये प्रण, शांति का न्याय का बनाए हम चमन। मेरा ख्वाब मेरा लक्ष्य मेरा ये प्रण, शांति का न्याय का बनाए हम चमन। इस वतन पे निसार है ये लगन ये मिशन। कैंपस फ्रंट स्टार्टर क्या बोल रहे हैं।
presented by Shian Ezzet Mahib, daughter of Sania Sultan, World Women Karate Federation of India. Start. Thank you for Girls Conference Management Committee. Jazakallahu khaira purva yadhav.
फिर आगे बीटी ललिता नायक सोशल एक्टिविस्ट एंड राइटर, मैंने दावत देती हूं कि वो स्टेज पर तशरीफ फरमाए। विमेन्स इंडिया मूवमेंट कर्नाटक स्टेट प्रेसिडेंट शाहिदा तस्नीम इवरिगू कूड़ा वेदिके मेले हासनरागलु केलिकोल्लुत्तेने। कैंपस फ्रंट ऑफ इंडिया नेशनल कमेटी मेंबर मिश्रिया पुत्तूर इवरिगू कूड़ा वेदिके मेले हासनरागलु केलिकोल्लुत्तेने। फिर आगे सबीहा बानो प्रिंसिपल आजाद गर्ल्स कॉलेज शिमोगा, मैंने भी दावत देती हूं कि वो स्टेज पर तशरीफ फरमाए। फिर इसी तरह से कैंपस फ्रंट ऑफ इंडिया के प्रेसिडेंट फयाज दड्डा, मैंने भी दावत देती हूं कि वो स्टेज पर तशरीफ फरमाए। कैंपस फ्रंट ऑफ इंडिया कर्नाटक वाइस प्रेसिडेंट आरिफ शिवमोग्गा इवरिगू कूड़ा वेदिके मेले हासनरागलु केलिकोल्लुत्तेने। ಈಗ ಮುಂದಕ್ಕೆ ಸ್ವಾಗತ ಭಾಷಣ ಮಾಡಲಿದ್ದಾರೆ ಕರ್ನಾಟಕ ಸ್ಟೇಟ್ ಕಮಿಟಿ ಮೆಂಬರ್ ಮುಫೀದಾ, ಇವರಿಗೆ ಪೋಡಿಯಂಗೆ ಆಹ್ವಾನಿಸುತ್ತಿದ್ದೇನೆ। ಇಸ್ ಅಜೀಮೋಶಾನ್ ಕಾನ್ಫರೆನ್ಸ್ ಮೇ ತಶ್ರೀಫ್ ಲಾಯೆ ಹುವೆ ಮೆಹಮಾನೋಕೆ ಇಸ್ತೆಹಬಾಲ್ ಕೆ ಲಿಯೆ ಮುಫೀದಾ ರಹಮಾನ್ ಕ್ಯಾಂಪಸ್ ಫ್ರೆಂಡ್ ಸ್ಟೇಟ್ ಕಮಿಟಿ ಮೆಂಬರ್, ಮೈನೆ ದಾವತ್ ದೇತಿ ಹೂಂ ಕಿ ವೋ ಪೋಡಿಯಂ ಕೆ ಪಾಸ್ ತಶ್ರೀಫ್ ಲಾಯೆ। ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತುಹು, ಎಲ್ಲರಿಗೂ ಶುಭ ಮಧ್ಯಾಹ್ನ। ಕ್ಯಾಂಪಸ್ ಫ್ರಂಟ್ ಆಫ್ ಇಂಡಿಯಾ ಕಳೆದ 10 ವರ್ಷಗಳಲ್ಲಿ ವಿದ್ಯಾರ್ಥಿಗಳ ಶೈಕ್ಷಣಿಕ ಹಾಗೂ ಸಾಮಾಜಿಕ ಹೋರಾಟದಲ್ಲಿ ಪಾಲ್ಗೊಳ್ಳುತ್ತಾ ಸರ್ಕಾರದ ವಿದ್ಯಾರ್ಥಿ ವಿರೋಧಿ ನೀತಿಗಳನ್ನು ಪ್ರತಿಭಟಿಸುತ್ತಾ ಅವರ ಸಂವಿಧಾನದ ಹಕ್ಕುಗಳನ್ನು ಪಡೆಯಲು ಶ್ರಮಿಸುತ್ತಾ ಬಂದಿದೆ। ದೇಶದ ಪ್ರಜಾಪ್ರಭುತ್ವ ಮತ್ತು ಜಾತ್ಯತೀತ ಮೌಲ್ಯಗಳನ್ನು ಎತ್ತಿಹಿಡಿಯುವ ಉದ್ದೇಶದಿಂದ ಸಂವಿಧಾನದೊಂದಿಗೆ ಹಸ್ತಕ್ಷೇಪ ನಡೆಸಲು ಯೋಚಿಸುತ್ತಿರುವ ಫ್ಯಾಸಿಸ್ಟ್ ಪಡೆಗಳ ಕಾರ್ಯಸೂಚಿಗಳನ್ನು ಬಹಿರಂಗಪಡಿಸಲು ಕ್ಯಾಂಪಸ್ ಫ್ರಂಟ್ ಆಫ್ ಇಂಡಿಯಾ ಅಸಹಿಷ್ಣುತೆಯನ್ನು ಕೊನೆಗೊಳಿಸೋಣ, ಫ್ಯಾಸಿಸಂ ವಿರುದ್ಧ ಒಂದಾಗೋಣ ಎಂಬ ಘೋಷಣೆಯೊಂದಿಗೆ ರಾಷ್ಟ್ರೀಯ ಅಭಿಯಾನದ ಭಾಗವಾಗಿ ಗರ್ಲ್ಸ್ ಕಾನ್ಫರೆನ್ಸ್ ಅನ್ನು ಹಮ್ಮಿಕೊಳ್ಳಲಾಗಿದೆ। ಈಗಾಗಲೇ ದೇಶದ ಇತರ ರಾಜ್ಯಗಳಾದಂತಹ ತಮಿಳುನಾಡು ಕೇರಳಗಳಲ್ಲಿ ಇಂತಹ ಒಂದು ಸಮಾವೇಶವನ್ನು ನಡೆದಿದ್ದು ಕ್ಯಾಂಪಸ್ ಫ್ರಂಟ್ ಆಫ್ ಇಂಡಿಯಾ ಕರ್ನಾಟಕ ರಾಜ್ಯವು ಈ ಒಂದು ಸಮಾವೇಶವನ್ನು ಇಂದು ಶಿವಮೊಗ್ಗದಲ್ಲಿ ಹಮ್ಮಿಕೊಂಡಿದೆ। ಇಂದಿನ ಈ ಸಮಾವೇಶದ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ಮುರ್ಷಿದಾ ಭಾನು ಉಪಾಧ್ಯಕ್ಷರು ಕ್ಯಾಂಪಸ್ ಫ್ರಂಟ್ ಆಫ್ ಇಂಡಿಯಾ ಕರ್ನಾಟಕ ರಾಜ್ಯ ಇವರನ್ನು ಈ ಕಾರ್ಯಕ್ರಮಕ್ಕೆ ಹಾರ್ದಿಕವಾಗಿ ಸ್ವಾಗತಿಸುತ್ತಿದ್ದೇನೆ। ಹಾಗೆಯೇ ಕ್ಯಾಂಪಸ್ ಫ್ರಂಟ್ ಆಫ್ ಇಂಡಿಯಾದ ರಾಷ್ಟ್ರೀಯ ಉಪಾಧ್ಯಕ್ಷರಾದ ಆತಿಯಾ ಫಿರ್ದೌಸ್ ಇವರನ್ನು ಈ ಕಾರ್ಯಕ್ರಮಕ್ಕೆ ಕ್ಯಾಂಪಸ್ ಫ್ರಂಟ್ ಕರ್ನಾಟಕ ವತಿಯಿಂದ ತುಂಬ ಹೃದಯ ಸ್ವಾಗತವನ್ನು ಬಯಸುತ್ತಾ ಇದ್ದೇನೆ। ಹಾಗೆಯೇ ನಮ್ಮ ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾದಂತಹ ಬಿಟಿ ಲಲಿತಾ ನಾಯಕ್ ಸಾಮಾಜಿಕ ಹೋರಾಟಗಾರ್ತಿ ಮತ್ತು ಬರಹಗಾರ್ತಿ ಇವರಿಗೂ ನನ್ನ ಹೃದಯಾಂಗಮ ಸ್ವಾಗತಗಳು। ನಮ್ಮ ಮತ್ತೊಬ್ಬ ಅತಿಥಿಯಾದಂತಹ ಶಾಹಿದಾ ತಸ್ನೀಮ್ ವುಮೆನ್ ಇಂಡಿಯಾ ಮೂವ್ಮೆಂಟ್ ಇದರ ರಾಜ್ಯಾಧ್ಯಕ್ಷರು ಇವರನ್ನು ನಾನು ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತೇನೆ। ಹಾಗೆಯೇ ಫಯಾಜ್ ದೊಡ್ಡಮನೆ ಅಧ್ಯಕ್ಷರು ಕ್ಯಾಂಪಸ್ ಫ್ರಂಟ್ ಆಫ್ ಇಂಡಿಯಾ ಕರ್ನಾಟಕ ಇವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತೇನೆ। ಹಾಗೆಯೇ ನಮ್ಮೊಂದಿಗೆ ಇರುವಂತಹ ಆಜಾದ್ ಗರ್ಲ್ಸ್ ಕಾಲೇಜ್ ಪ್ರಾಂಶುಪಾಲರಾದಂತಹ ಸಬಿಹಾ ಬಾನು ಇವರಿಗೂ ಹೃತ್ಪೂರ್ವಕ ಸ್ವಾಗತವನ್ನು ಬಯಸುತ್ತಾ ಕ್ಯಾಂಪಸ್ ಫ್ರಂಟ್ ಆಫ್ ಇಂಡಿಯಾ ಇದರ ರಾಷ್ಟ್ರೀಯ ಸಮಿತಿ ಸದಸ್ಯರಾದಂತಹ ಮಿಶ್ರಿ ಐಎಎಸ್ ಇವರಿಗೂ ನಾನು
ನಮ್ಮ ನಿಮ್ಮೆಲ್ಲರ ಪರವಾಗಿ ಪ್ರೀತಿಪೂರ್ವಕ ಸ್ವಾಗತವನ್ನು ಬಯಸುತ್ತಾ ಹಾಗೆ ನಮ್ಮೊಂದಿಗಿರುವ ಕ್ಯಾಂಪಸ್ ಫ್ರಂಟ್ ಆಫ್ ಇಂಡಿಯಾ ಕರ್ನಾಟಕ ರಾಜ್ಯ ಉಪಾಧ್ಯಕ್ಷರಾದ ಆರಿಫ್ ಶಿವಮೊಗ್ಗ ಇವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಿದ್ದೇನೆ. ಇಲ್ಲಿ ನೆರೆದಿರುವಂತಹ ತಮ್ಮ ಅಮೂಲ್ಯವಾದ ಸಮಯವನ್ನು ಈ ಒಂದು ಸಮಾವೇಶಕ್ಕಾಗಿ ಮೀಸಲಿರಿಸಿಕೊಂಡು ಇಲ್ಲಿ ಆಸೀನರಾಗಿರುವಂತಹ ಎಲ್ಲ ಸಹೋದರಿ ವಿದ್ಯಾರ್ಥಿನಿಯರನ್ನು ಈ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾಗಿ ಸ್ವಾಗತಿಸುತ್ತಾ ನನ್ನ ಸ್ವಾಗತ ಭಾಷಣವನ್ನು ಕೊನೆಗೊಳಿಸುತ್ತೇನೆ. ಜೈ ಹಿಂದ್, ಜೈ ಕ್ಯಾಂಪಸ್ ಫ್ರೆಂಡ್. जज़ाकल्लाहु खैर मुफीदा रहमान. यहाँ पे आए तमाम मेहमानों का इस्तकबाल करने के लिए. फिर मैं आगे सानिया सुल्ताना, डॉटर ऑफ सैयद मुहीद, प्रेसिडेंट ऑफ वर्ल्ड वीमेन कर्नाटक फेडरेशन मिने में दावत देती हूँ कि वो स्टेज पर तशरीफ फरमाए. प्रेसिडेंशियल स्पीच के लिए मुर्शिदा, कैंपस फ्रंट ऑफ इंडिया कर्नाटक का वाइस प्रेसिडेंट, मैंने दावत देती हूं कि वो पोडियम के पास तशरीफ फरमाए. ವೇದಿಕೆಯಲ್ಲಿ ಆಸೀನರಾಗಿರುವಂತಹ ಗಣ್ಯ ವ್ಯಕ್ತಿಗಳೇ, ಅದೇ ರೀತಿ ಈ ಸಮಾವೇಶಕ್ಕೆ ಆಗಮಿಸಿದಂತಹ, ಈ ಸಮಾವೇಶದ ಕೇಂದ್ರ ಬಿಂದುವಾಗಿರುವಂತಹ ಎಲ್ಲ ವಿದ್ಯಾರ್ಥಿಗಳಿಗೂ ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತುಹು ಹಾಗೂ ನಮಸ್ಕಾರಗಳು. ಇಂದು ಈ ಐತಿಹಾಸಿಕವಾದಂತಹ ಸಮಾವೇಶ ಇಂದು ಈ ಶಿವಮೊಗ್ಗದ ಮನೆಯಲ್ಲಿ ನಡೆಯುತ್ತಿದೆ. ಈ ಒಂದು ಮಧ್ಯಾಹ್ನದ ಬಿಸಿಲಿನಲ್ಲಿ ಫಾಸಿಸಂನ ವಿರುದ್ಧವಾಗಿ ಧ್ವನಿ ಎತ್ತಿದಂತಹ ಎಲ್ಲ ವಿದ್ಯಾರ್ಥಿಗಳಿಗೂ ನನ್ನದೊಂದು ಸೆಲ್ಯೂಟ್. ಇಂದು ನಮ್ಮ ದೇಶದಲ್ಲಿ ಸತ್ಯ ಮತ್ತು ಮಿಥ್ಯಗಳ ನಡುವೆ ಯುದ್ಧಗಳು ನಡೆಯುತ್ತಿದೆ. ಈ ಯುದ್ಧದಲ್ಲಿ ಕ್ಯಾಂಪಸ್ ಫ್ರಂಟ್ ಆಫ್ ಇಂಡಿಯಾ ಸತ್ಯದ ಮಾರ್ಗವನ್ನು ಆಯ್ಕೆ ಮಾಡಿಕೊಂಡಿದೆ. ಈ ಮಾರ್ಗವನ್ನು ಆಯ್ಕೆ ಮಾಡಿದ ಕಾರಣ ಇಂದು ನಮಗೆ ಶತ್ರುಗಳು ಹೆಚ್ಚಾಗಿದ್ದಾರೆ. ಮಾತ್ರವಲ್ಲ, ಇಂದು ನಮ್ಮ ಮೇಲೆ ದೌರ್ಜನ್ಯಗಳನ್ನು ಕೂಡ ಇದೇ ಕಾರಣಕ್ಕಾಗಿ ಮಾಡ್ತಿದ್ದಾರೆ. 10 ವರ್ಷದ ಮುಂಚೆನೆ ಹಲವಾರು ವಿದ್ಯಾರ್ಥಿ ಸಂಘಟನೆಗಳು ಈ ದೇಶದಲ್ಲಿ ಕಾರ್ಯಾಚರಣೆ ಮಾಡುತ್ತಿತ್ತು. ಅಂದು ಕೂಡ ವಿದ್ಯಾರ್ಥಿಗಳ ಮೇಲೆ ದೌರ್ಜನ್ಯಗಳು ನಡೆಯುತ್ತಿತ್ತು. ಆದರೆ ಯಾವೊಂದು ವಿದ್ಯಾರ್ಥಿ ಸಂಘಟನೆಯು ಇದರ ವಿರುದ್ಧ ಧ್ವನಿ ಎತ್ತದೆ, ಅದಕ್ಕೆ ಸಾಥ್ ನೀಡುತ್ತಾ ಅದರೊಂದಿಗೆ ಕೈ ಜೋಡಿಸುತ್ತಿತ್ತು. ಅಷ್ಟು ಮಾತ್ರವಲ್ಲದೆ ಇಂದಿನ ಈ ಭಾರತದಲ್ಲಿ ಕಾಲೇಜಿನ ಪ್ರಾಂಶುಪಾಲರಿಗೆ ಹೊಡೆಯುವಂತಹ ವಿದ್ಯಾರ್ಥಿಗಳನ್ನು ಎಬಿವಿಪಿ ಎಂದು ಹುಟ್ಟು ಹಾಕುತ್ತಿದೆ. ಇಂತಹ ಎಬಿವಿಪಿ ವಿದ್ಯಾರ್ಥಿಗಳನ್ನು ವಿರೋಧ ಮಾಡುವಂತಹ ವಿದ್ಯಾರ್ಥಿಗಳನ್ನು ಕ್ಯಾಂಪಸ್ ಫ್ರಂಟ್ ಆಫ್ ಇಂಡಿಯಾ ಹುಟ್ಟು ಹಾಕುತ್ತಿದೆ. ನಾವಿಂದು ಇಲ್ಲಿ ಸೇರಿರುವಂತಹ ಈ ಸಮಾವೇಶದಲ್ಲಿ ಒಂದು ದೊಡ್ಡ ಪೆಡಹಂಭೂತದ ವಿರುದ್ಧ ಧ್ವನಿ ಎತ್ತಲಿಕ್ಕಾಗಿ ನಾವಿಂದು ಒಂದುಗೊಂಡಿದ್ದೇವೆ. ಅದಾಗಿರ್ತದೆ ಫಾಸಿಸಂ. ಫಾಸಿಸ್ಟ್ ಹಿಂದುತ್ವ ಕಾರ್ಯನೀತಿಯ ಬಗ್ಗೆ ಹೇಳಬೇಕಾದರೆ, ಮಾನಸಿಕವಾಗಿ ಕುಗ್ಗಿಸುವ ಸಲುವಾಗಿ ಆತ್ಮವಿಶ್ವಾಸ, ಆತ್ಮಗೌರವ ನಷ್ಟಪಡಿಸುವುದು, ದುರ್ಬಲ, ನಿಷ್ಕ್ರಿಯ, ಅನಿಶ್ಚಿತರನ್ನಾಗಿಸುವುದು ಮತ್ತು ಪಶ್ಚಾತ್ತಾಪ ಭಾವನೆಯನ್ನು ಮೂಡಿಸುವುದು, ಇದು ಮುಸ್ಲಿಂ ಮತ್ತು ದಲಿತ ಸಮುದಾಯದ ಪ್ರಾಥಮಿಕ ಹಂತದ ಹಿಂದುತ್ವ ಒಂದು ಕಾರ್ಯಾಚರಣೆಯಾಗಿದೆ. ಈ ಮಾನಸಿಕ ಯುದ್ಧದ ಅಸ್ತ್ರವಾಗಿ ಇಂದು ಶಿಕ್ಷಣ ಮತ್ತು ಇತಿಹಾಸ ಎರಡರ ಕೇಸರೀಕರಣವನ್ನು ಬಹಳ ಪರಿಣಾಮಕಾರಿಯಾಗಿ ಮಾಡುತ್ತಿದ್ದಾರೆ. ಹಿಂದೂ ಪ್ರತಿಮೆಗಳು ಮತ್ತು ಆರಾಧನೆಗಳು ಕೂಡ ಇತ್ತೀಚಿನ ವರ್ಷಗಳಲ್ಲಿ ಸಾಮಾನ್ಯ ಪಠ್ಯಪುಸ್ತಕಗಳಲ್ಲಿಂದು ವಿಲೀನವಾಗುತ್ತಿದೆ. ಇನ್ನು ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಮುಸ್ಲಿಮರು ಯಾವುದೆಲ್ಲ ತ್ಯಾಗವನ್ನು ಮಾಡಿದ್ದಾರೆ ಅದನ್ನು ಬದಿಗೆ ಸರಿಸಿ ಮುಸ್ಲಿಂ ಆಡಳಿತಗಾರರಿಗೆ, ನಾಯಕರಿಗೆ,
ಕೋಮುವಾದಿ ಮತಾಂಧರ ಎಂಬ ಹಣೆಪಟ್ಟಿಯನ್ನು ಕಟ್ಟುತ್ತಿದ್ದಾರೆ. ಅಷ್ಟು ಮಾತ್ರವಲ್ಲದೆ ಯಾ ವಸಾಹತುಶಾಹಿಯ ಆಡಳಿತಗಾರನಾಗಿ ಸೇವೆ ಮಾಡಿ ಸ್ವಾತಂತ್ರ್ಯ ಸಂಗ್ರಾಮದಿಂದ ದೂರ ಉಳಿದು ಹಿಂದುತ್ವವಾದಿಯ ಒಂದು ಅಜೆಂಡಾವನ್ನು ಅವರನ್ನು ನೇರವಾಗಿ ಟಾರ್ಗೆಟ್ ಮಾಡಿ ಅವರ ಜೀವವನ್ನೇ ಎಂದು ಕಸಿದುಕೊಳ್ಳುತ್ತಿದ್ದಾರೆ. ಉದಾಹರಣೆಗೆ ಜೈಬುನ್ನಿಸಾ ಪ್ರಕರಣ, ಕೆಆರ್ ಪೇಟೆಯ ಅಲ್ಪಸಂಖ್ಯಾತ ವಸತಿ ಶಾಲೆಯ 8ನೇ ತರಗತಿಯ ಜೈಬುನ್ನಿಸಾ ಶಾಲೆಯಲ್ಲಿ ನಡೆದಿದ್ದಂತಹ ಒಂದು ಅನ್ಯಾಯದ ವಿರುದ್ಧ ಧ್ವನಿ ಎತ್ತಿದ್ದಕ್ಕಾಗಿ ಅವಳನ್ನು ಒಬ್ಬ ಶಿಕ್ಷಕ ನೇರವಾಗಿ ಟಾರ್ಗೆಟ್ ಮಾಡಿ ಅವಳಿಗೆ ದೈಹಿಕ ಮತ್ತು ಮಾನಸಿಕ ಹಿಂಸೆ ನೀಡಿ ಅವಳ ಪ್ರಾಣವನ್ನೇ ಅವನು ಕಸಿದುಕೊಂಡ. ಅದೋ ರಾಷ್ಟ್ರದೊಳಗಿನ ಅನುಮಾನಾಸ್ಪದ ಏಜೆಂಟ್ಗಳು ಆದಿವಾಸಿಗಳ, ದಲಿತರ, ಅಲ್ಪಸಂಖ್ಯಾತರ ಮತ್ತು ಇತರ ದುರ್ಬಲ ವರ್ಗಗಳ ವಿರುದ್ಧ ಕೆಲಸ ಮಾಡುತ್ತಿದ್ದಾರೆ. ಹೆಚ್ಚಿನ ಆದಿವಾಸಿ ಮತ್ತು ದಲಿತ ವರ್ಗಗಳು ಎಂದು ನಕಲಿ ಎನ್ಕೌಂಟರ್ಗೆ ಬಲಿಯಾಗುತ್ತಿದೆ. ಮುಸ್ಲಿಮರು ದೇಶಾದ್ಯಂತ ಜೈಲಿನಲ್ಲಿ ಪ್ರಾತಿನಿಧ್ಯ ಪಡೆದುಕೊಂಡಿದ್ದಾರೆ. ಅದೇ ರೀತಿ ಬಾಂಬ್ ಸ್ಫೋಟ ಪ್ರಕರಣಗಳಲ್ಲಿ ಮುಸ್ಲಿಂ ಯುವಕರನ್ನು ತಪ್ಪಾಗಿ ಸಿಲುಕಿಸಿ ಅವರನ್ನು ಇಂದು ಬಂಧನದಲ್ಲಿರಿಸಲಾಗಿದೆ. ಆ ಬಾಂಬ್ ಸ್ಫೋಟಗಳು ಹಿಂದುತ್ವ ಶಕ್ತಿಗಳಿಂದ ನಡೆಸಲಾಗಿತ್ತು ಎಂಬ ಸತ್ಯ ಆನಂತರ ಬಯಲುಗೊಂಡಿತು. ನಾನು ಈ ಸನ್ನಿವೇಶಗಳನ್ನು ಯಾಕೆ ಹೇಳ್ತಿದ್ದೇನೆ ಅಂತ ಹೇಳಿದ್ರೆ, ಉದಾಹರಣೆಗೆ ಒಂದು ಕೋಮುಗಲವೆ ನಡೆದ ತಕ್ಷಣ ಪೊಲೀಸರು ಮನೆಯಲ್ಲಿರುವ ಯುವಕರನ್ನು ಅರೆಸ್ಟ್ ಮಾಡ್ತಾರೆ. ಆ ಸಂದರ್ಭದಲ್ಲಿ ಯುವಕರು ದೈಹಿಕವಾಗಿ ನೋವನ್ನು ಅನುಭವಿಸಿದರು, ಮಹಿಳೆಯರು ಮಾನಸಿಕವಾಗಿ ನೋವನ್ನು ಅನುಭವಿಸುತ್ತಿರುತ್ತಾರೆ. ಮನೆಯಲ್ಲಿ ಒಬ್ಬಂಟಿಯಾಗಿ ಕೋರ್ಟ್ ಸ್ಟೇಷನ್ ಅಂತ ಹೇಳಿ ನಲಿತಿರ್ತಾರೆ. ಇವನ್ ಸ್ಟೇಷನ್ಗೆ ಹೋದ್ರು ಅಲ್ಲಿ ಪೊಲೀಸರ ಕರೆಕ್ಟ್ ಆದ ಸೆಕ್ಯೂರಿಟಿ ವ್ಯವಸ್ಥೆ ಕೂಡ ಇಲ್ಲ. ಈ ರೀತಿಯಾಗಿ ಮಹಿಳೆಯು ಮಾನಸಿಕ ಒತ್ತಡಕ್ಕೆ ಒಳಗಾಗುತ್ತಾಳೆ. ನಾನಿಲ್ಲಿ ಹೇಳ ಬಯಸುವುದು ಏನಂತ ಹೇಳಿದ್ರೆ, ಇಂತಹ ಸನ್ನಿವೇಶಗಳು ಬಂದ್ರೆ ಎದೆಗುಂದದೆ ಧೈರ್ಯವಾಗಿ ಅವರೊಂದಿಗೆ ಹೋರಾಡಿ. ಕ್ಯಾಂಪಸ್ ಫ್ರಂಟ್ ಆಫ್ ಇಂಡಿಯಾ ಶಿಕ್ಷಣಕ್ಕೆ ಹೆಚ್ಚಿನ ಆದ್ಯತೆಯನ್ನು ನೀಡಿದೆ. ಆದರೆ ಇಂದು ಆ ಶಿಕ್ಷಣವನ್ನೇ ಬದಲಾವಣೆ ಮಾಡುತ್ತಿದ್ದಾರೆ. ಪ್ರಸಕ್ತ ಭಾರತವು ಹಿಂದೂಗಳ ಮಧ್ಯೆ ಅಲ್ಪಸಂಖ್ಯಾತಿ ವಿರೋಧಿ ಬೇಗೆಯನ್ನು ಪ್ರಚಾರಿಸುವ ಅಪಾಯಕಾರಿ ಹಂತದಲ್ಲಿ ಸಾಗುತ್ತಿದೆ. ಲಹು ಜಿಹಾದ್, ಮದ್ರಸೆಗಳು ಭಯೋತ್ಪಾದನೆಯ ತಾಣ ಎಂಬಂತಹ ಒಂದು ಸುಳ್ಳು ಪ್ರಚೋದನೆಗಳನ್ನು ಅನೈತಿಕ ರೀತಿಯಲ್ಲಿ ಅಪಪ್ರಚಾರ ಮಾಡುತ್ತಿದ್ದಾರೆ. ಉದಾಹರಣೆಗೆ ಹಾದಿಯಾ ತನ್ನ ಇಚ್ಛೆ ಪ್ರಕಾರ ಇಸ್ಲಾಂ ಧರ್ಮವನ್ನು ಸ್ವೀಕರಿಸಿದ್ದರು. ಆದರೆ ನಮ್ಮ ದೇಶದ ನ್ಯಾಯಾಲಯವು, ಕಾನೂನು ವ್ಯವಸ್ಥೆಯು ಹಾದಿಯಾಳಿಗೆ ಆರು ತಿಂಗಳವರೆಗೆ ದೇಹಬಂಧನದಲ್ಲಿರಿಸಿತು. ಅದು ಮಾತ್ರವಲ್ಲದೆ ಭಾರತದಲ್ಲಿ ಪ್ರಪ್ರಥಮವಾಗಿ ಪ್ರೌಢ ಯುವತಿಯೊಬ್ಬಳ ಸ್ವ ಇಚ್ಛೆಯ ಪ್ರಕಾರ ನಡೆದ ಮದುವೆಯನ್ನು ಹೈಕೋರ್ಟ್ ರದ್ದುಗೊಳಿಸಿತು. ಒಂದನೆಯದಾಗಿ ಹಾದಿಯ ಒಬ್ಬಳು ಹೆಣ್ಣಾದಳು. ಅದೇ ರೀತಿ ಎರಡನೇದಾಗಿ ಹಾದಿಯ ಸ್ವೀಕರಿಸಿದ ಧರ್ಮ ಇಸ್ಲಾಂ ಆಗಿ ಹೋಯಿತು. ಈ ಎರಡು ಕಾರಣಗಳಿಂದ ಡಾಕ್ಟರ್ ಹಾದಿಯ ಬರಬಾರದ ಎಲ್ಲ ಭವನಗಳನ್ನು ಪಟ್ಟರು. ನಾನಿಲ್ಲಿ ಈ ಸಮಾವೇಶದಲ್ಲಿ ಹೇಳುವುದೇನಂತ ಹೇಳಿದ್ರೆ, ಇನ್ನು ನಾವು ಯಾವುದೇ ಒಬ್ಬ ಸಹೋದರಿಯನ್ನು ಕೂಡ ಕಳೆದುಕೊಳ್ಳಲು ತಯಾರಿಲ್ಲ. ನಮ್ಮ ಪ್ರಾಣ ಕೊಟ್ಟಾದ್ರೂ ಸರಿ, ನಾವಿನ್ನು ನಮ್ಮ ಸಹೋದರಿಯನ್ನು ರಕ್ಷಿಸುತ್ತೇವೆ. ಶಿಕ್ಷಣ, ಇತಿಹಾಸ ಮತ್ತು ಸಂಸ್ಕೃತಿಯ ಕೇಸರೀಕರಣ, ರಾಷ್ಟ್ರೀಯತೆ ಹೆಸರಿನಲ್ಲಿ ವಂದೇ ಮಾತರಂ ಮತ್ತು ಸೂರ್ಯ ನಮಸ್ಕಾರ, ಇಂತಹ ಹಿಂದೂ ಸಂಸ್ಕೃತಿ ಮತ್ತು ಸಂಪ್ರದಾಯಗಳ ಹೇರುವಿಕೆ, ಪ್ರಕರಣ ಮತ್ತು ಮೂಢನಂಬಿಕೆಗಳನ್ನು ಅಧಿಕೃತ ಚಾನೆಲ್ಗಳಲ್ಲಿ ಪ್ರಚಾರ ಮಾಡಿಸುವುದು, ಆಡಳಿತಾತ್ಮಕ ವ್ಯವಸ್ಥೆ, ಪೊಲೀಸ್ ಮತ್ತು ಗುಪ್ತಚರ ಇಲಾಖೆಯಲ್ಲಿ ಹಿಂದುತ್ವ ಅಜೆಂಡವನ್ನು ಹೊಂದಿಕೊಂಡಿರುವಂತಹ ಕಠೋರವಾದ ಹಿಂದೂ ನಾಯಕರನ್ನು ನೇಮಿಸುವುದು, ಸರ್ಕಾರೇತರ ಸಂಸ್ಥೆಗಳು, ಅದೇ ರೀತಿ ಬುದ್ಧಿಜೀವಿಗಳು ಮತ್ತು ಅವರ ಸಂಘ ಸಂಸ್ಥೆಗಳು ಅವರ ನಾಯಕ ಆಗಿತ್ತು. ಅದೇ ರೀತಿ ಇಂದು ಎಬಿವಿಪಿಯಂತಹ ಸಂಘಟನೆಗಳು ಕ್ಯಾಂಪಸ್ ಫ್ರಂಟ್ ಆಫ್ ಇಂಡಿಯಾದ ಅನುಪಸ್ಥಿತಿಯನ್ನು ಕಾಯುತ್ತಿದೆ. ನಾನಿಲ್ಲಿ ಹೇಳುವುದೇನಂತ ಹೇಳಿದ್ರೆ, ನೀವು ಸುಮ್ಮನೆ ಅನುಪಸ್ಥಿತಿಯ ಕನಸನ್ನು ಕಾಣಬೇಡಿ. ಯಾಕೆಂದ್ರೆ ಹೇಳಿದ್ರೆ, ಇನ್ಶಾಅಲ್ಲಾಹ್ ನಾವಿರುವವರೆಗೂ ನಮ್ಮ ಹೋರಾಟ ಅನ್ಯಾಯದ ವಿರುದ್ಧ, ಫಾಸಿಸಂನ ವಿರುದ್ಧ, ಶೋಷಿತ ದಮನಿತರ, ಮಕ್ಕಳ ಮತ್ತು ಮಹಿಳೆಯರ ದೌರ್ಜನ್ಯ ವಿರುದ್ಧವಾಗಿರುತ್ತದೆ ಎಂದು ಹೇಳುತ್ತಾ ನನ್ನ ಮಾತನ್ನು ಕೊನೆಗೊಳಿಸುತ್ತೇನೆ. ವಾಹಿದ್ದಾರೋಬಿಲ್ಲಮಿನ್.
हम लोग फासिज्म के खिलाफ यूनाइट होने को तैयार हैं। ये इस बात का सबूत है कि हम लोग अब और जाति बर्दाश्त करने को तैयार नहीं है। आप सभी का मैं कैंपस फ्रंट ऑफ इंडिया की तरफ से इनकलाबी इस्तकबाल करती हूँ। इस गर्ल्स कॉन्फ्रेंस की थीम इनफ विद इंटॉलरेंस यूनाइट अगेंस्ट फासिज्म। इस थीम को लेकर कैंपस फ्रंट ऑफ इंडिया ने पिछले साल अगस्त में न्यू दिल्ली से इस कैंपेन की शुरुआत की और कई सारी रियासतों में इस थीम को लेकर प्रोग्राम किए और आज ये गर्ल्स कॉन्फ्रेंस भी इसी थीम का एक हिस्सा है। केरला और कर्नाटक में इस तरह की गर्ल्स कॉन्फ्रेंस हो चुकी है। इसके साथ ही कैंपस फ्रंट ऑफ इंडिया ने जुन्ना रिपब्लिक नाम का एक डॉक्यूमेंट भी निकाला है जिसका मोटो एनडीए गवर्नमेंट ने 2014 में जिन वादों के साथ वो सत्ता में आई थी वो सारे के सारे झूठे निकले। एक भी वादा उसने पूरा नहीं किया और आने वाले जो आने वाले इलेक्शन है उसमें इस एनडीए गवर्नमेंट और इस फासिस्ट गवर्नमेंट और इस झूठी सरकार के खिलाफ हम लोगों को एक ऐसा प्लेटफॉर्म तैयार करना है जहां एंटायर नेशन इन फांसी वाली ताकतों की जफत की आइडियोलॉजी के खिलाफ एकजुट होकर अब इन्हें सत्ता से बाहर उखाड़ फेंकना है। हुआ है आज हमारा देश किस दिशा में जा रहा है हमको ये समझना होगा। 8 साल की बच्ची कठुआ की 8 साल की बच्ची के साथ गैंग रेप होता है। 5 दिनों नेट यूजीसी के एग्जाम से बेदखल कर दिया जाता है। सिर्फ उसका इतना सा कसूर था कि वो अपने फंडामेंटल राइट को छोड़ने को तैयार नहीं थी, वो अपने स्कार्फ उतारने को तैयार। से उनको डंडे खाने पड़ते हैं। बिहार के छोटे से गांव से लेकर बॉलीवुड तक सभी महिलाएं पीड़ित हैं। कोई घरेलू हिंसा से, कोई एसिड अटैक से, कोई जुल्म से, कोई जाति से, कोई बदसलूकी से, कोई एट्रोसिटी से, कोई हैरेसमेंट से। हुकूमत में आने हमारा इतिहास मरने और मिटने का है। हम इन फिस्ताइयत ताकतों के साथ किसी भी कीमत पर कोई समझौता करने को तैयार नहीं है। चाहे जुल्म सितम के ये कितने भी पहाड़ हम पे तोड़ दे, ये इनका जुल्म हमारे अंदर खौफ पैदा नहीं कर सकता। इनकी कोई धमकी हमें नहीं डरा सकती। हम सबको एकजुट होकर इन फासिवादी ताकतों का मुकाबला करना होगा। और इस कैंपेन के थीम के जरिए भी हम आपको यही बताना चाहते हैं कि फासिस्ट ताकतों को हम उनके इरादों में कभी कामयाब नहीं होने देंगे। 2014 में जो गलती इस देश के लोगों से हो गई है, 2019 में वो गलती इंशाल्लाह इस देश की आवाम नहीं दोहराएगी। इस देश का नौजवान इलेक्शन के वक्त एक होकर इस कॉन्स्टिट्यूशन को बचाने के लिए, सेक्युलरिज्म को बचाने के लिए एकजुट होकर इन फासिवादी ताकतों को, इस नफरत की राजनीति को उखाड़ फेंकेगा। इंशाल्लाह हालत जरूर बदलेंगे, एक नई सुबह आएगी जहां इंसाफ होगा। यही कैंपस फ्रंट ऑफ इंडिया का मकसद है। इस पूरे संसार के पालनहार का नाम लेकर मैं इस गर्ल कॉन्फ्रेंस को इनोग्रेट करती हूँ और इस शेर के साथ मैं अपनी बात को खत्म करती हूँ। मिटा दी अपनी हस्ती को अगर खुद मर्तबा चाहे कि दाने खाक में मिलके गुले गुलजार बनता है। इंकलाब जिंदाबाद, कैंपस फ्रंट जिंदाबाद। गर्ल्स कॉन्फ्रेंस मकसद समझाया और एबीवीपी और बीजेपी का असल चेहरा हमारे स्टूडेंट्स के सामने लाया और स्टूडेंट्स का असल रोल क्या है इसमें समझाया। इसके लिए मैं अतिया फिरदौस नेशनल वाइस प्रेसिडेंट को शुक्रिया अदा करती हूँ। फिर आइंदे की स्पीच के लिए स्टेज पर तशरीफ फरमाए हुए बीटी ललिता नायक, सोशल एक्टिविस्ट एंड राइटर, मैंने दावत देती हूँ कि वो पोडियम पर तशरीफ फरमाए। ಕ್ಯಾಂಪಸ್ ಫ್ರಂಟ್ ಆಫ್ ಇಂಡಿಯಾ ಇವತ್ತು ಗರ್ಲ್ಸ್ ಕಾನ್ಫರೆನ್ಸ್ ಈ ಒಂದು ಕಾರ್ಯಕ್ರಮವನ್ನು ಏರ್ಪಾಡು ಮಾಡಿದೆ. ಹಲವಾರು ಸಮಸ್ಯೆಗಳನ್ನು ಈ ಒಂದು ಸಭೆಯಲ್ಲಿ ನನ್ನ ಸೋದರಿಯರು ಈಗಾಗಲೇ ಪ್ರಸ್ತಾಪ ಮಾಡಿದ್ದಾರೆ. ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವಂಥ ಎರಡು ಹೆಸರು ಮಾತ್ರ ಹೇಳ್ತೀನಿ ನಾನು. ಮುರ್ಸಿದಾ ಬಾನು ಅವರು, ಪ್ರೆಸಿಡೆಂಟ್ ಅವರು, ಆಮೇಲೆ ನಮ್ಮ ಫಯಾದ್ ದೊಡ್ಡಮನೆಯವರು, ಈಗ ಮಾತಾಡಿದಂಥ ನನ್ನ ಸೋದರಿ, ಮತ್ತು ವೇದಿಕೆಯಲ್ಲಿರುವಂಥ ಎಲ್ಲ ನನ್ನ ಪ್ರೀತಿಯ ಸೋದರ ಸೋದರಿಯರೇ, ಎದುರಿಗೆ ಕುಳಿತಿರುವಂಥ ನನ್ನ ಭಾಯಿ ಬೆಹನ್ ಸೋದರ ಸೋದರಿಯರೇ, ಈಗ ನಾನು ಬೆಂಗಳೂರಿಂದ ಬಂದಿದ್ದೀನಿ.
ನಾನೂ ಕೂಡ ನಿಮ್ಮ ತರಾನೆ ಇದ್ದೀನಿ. ನಾವೆಲ್ಲ ಕೂಡ ಮನುಷ್ಯರೇ. ನೀವು ಬುರ್ಕ ಹಾಕಿದ್ದೀರಾ? ಇವತ್ತು ಈ ಸಮಾಜದಲ್ಲಿ ಏನ್ ನಡೀತಾ ಇದೆ? ಈ ಜಾತಿಯತೆ ಹೇಗೆ ಬಂತು? ಯಾಕೆ ಈ ಕೋಮುವಾದ ಇಷ್ಟು ಕಾಡಿಸ್ತಾ ಇದೆ? ಈ ಜಗತ್ತು ಒಂದು ಈ ಭೂಮಿ ಗುಂಡಿಗಿದೆ. ಇಲ್ಲಿ ಎಷ್ಟೋ ದೇಶಗಳಿದ್ದಾವೆ, ಎಷ್ಟೋ ರಾಜ್ಯಗಳಿದ್ದಾವೆ, ಎಷ್ಟೆಷ್ಟೋ ವಿವಿಧ ರೀತಿಯ ಜನಗಳಿದ್ದಾರೆ. ಬಹುಸಂಸ್ಕೃತಿಯ ದೇಶ ಇದು, ಬಹುಭಾಷೆಗಳ ದೇಶ ಇದು. ಆದ್ರೆ ಯಾಕೆ ಅಸಹಿಷ್ಣುತೆ? ಯಾಕೆ? ಅದಕ್ಕೇನೆ ತಾವು ಒಂದು ಮಾತು ಹೇಳಿದ್ದೀರಾ, ಇದು ಅಸಹಿಷ್ಣುತೆಯನ್ನು ಕೊನೆಗೊಳಿಸೋಣ, ಫ್ಯಾಸಿಸಂ ವಿರುದ್ಧ ಒಂದಾಗೋಣ ಅಂತ. ಈ ಫ್ಯಾಸಿಸಂ ಅನ್ನುವಂಥದ್ದು ಇವತ್ತು ನೆನ್ನದಲ್ಲ. ಇದು ಇದು ಮನುಷ್ಯನನ್ನ, ನನ್ನ ಸೋದರಿ ಹೇಳ್ತಾ ಇದ್ರು, ಮನುಷ್ಯನನ್ನ ದೈಹಿಕವಾಗಿ ಕೊಲ್ಲೋದೊಂದು, ಅಂತರಂಗದಿಂದ ಒಳಗಡೆಯಿಂದ ಅವರನ್ನ ಒಂದು ರೀತಿಯ ಕ್ರೌರ್ಯಕ್ಕೆ ಒಳಗುಪಡಿಸಿ ಅವರನ್ನ ನರ್ವಸ್ ಮಾಡುವಂಥದ್ದು. ಈ ನಾವು ಯಾವುದೇ ಒಂದು ಕೆಲಸ ಮಾಡಕ್ ಆಗಲ್ಲ, ಇನ್ನು ಈ ದೇಶದಲ್ಲಿ ನಮಗೆ ಬದುಕಕ್ ಸಾಧ್ಯನೇ ಇಲ್ಲ ಅನ್ನೋವಂತ ಒಂದು ಹತಾಶ ಭಾವನೆಯನ್ನ ಹುಟ್ಟಾಕುವಂತ ಹಲವಾರು ಕಾರ್ಯಗಳು ಈ ದೇಶದಲ್ಲಿ ಈ ಕಳೆದ 5 ವರ್ಷಗಳಿಂದ ನಡೀತಾ ಇದೆ. ಹಿಂದೆ ಮಹಾತ್ಮ ಗಾಂಧೀಜಿ ಇದ್ದಂತ ಕಾಲದಲ್ಲಿ ಸಾಮಾನ್ಯವಾಗಿ ಎಲ್ಲಾ ಲೀಡರ್ಸ್ಗಳು ದೇಶಭಕ್ತರು, ನಿಜವಾದ ಒಂದು ಸಹಿಷ್ಣುತೆಯನ್ನ ಬೆಳೆಸ್ಕೊಂಡಿದ್ರು. ಹಿಂದೂ, ಮುಸ್ಲಿಂ, ಕ್ರೈಸ್ತ, ಫಾರ್ಸಿ ಎಲ್ಲರೂ ಇರುವಂತ ಈ ದೇಶ ಒಂದು ಶಾಂತಿಯ ತೋಟ ಅನ್ನೋ ರೀತಿಯಲ್ಲಿ ಅವರು ಇದನ್ನ ಭಾವಿಸಿದ್ರು. ಆದರೆ ನಂತರದ ಈಗಿನ ಸಂದರ್ಭದಲ್ಲಿ ನಮಗೆ ಹಿಟ್ಲರ್ ನೆನಪಾಗೋ ರೀತಿಯಲ್ಲಿ ಹಿಟ್ಲರನ ಕಾರ್ಯಾಚರಣೆಗಳು ಇವತ್ತು ಈ ದೇಶದಲ್ಲಿ ನಡೀತಾ ಇದೆ. ಅವರು ಗೌರಿ ಲಂಕೇಶ್ ವಿಷಯ, ಪನ್ಸಾರೆ ವಿಷಯ, MM ಕಲಬುರ್ಗಿ ವಿಷಯ ಎಲ್ಲ ಪ್ರಸ್ತಾಪ ಮಾಡಿದ್ರು. ಹಿಂದೆ ಕಳಿಂಗ ರಾಜ್ಯವನ್ನ ಅಶೋಕ ಯುದ್ಧ ಮಾಡಿದಾಗ ಅವನಿಗೆ ಕೊನೆಗನ್ಸತ್ತೆ ಈ ಯುದ್ಧದಿಂದ ಏನೂ ಪ್ರಯೋಜನ ಇಲ್ಲ ಅನ್ನೋವಂಥದ್ದನ್ನ. ಹಿಂದೆ ಬುದ್ಧ ಅದೇ ರೀತಿಯಲ್ಲಿ ಬಸವಣ್ಣ ಹೇಳ್ತಾರೆ, ಈ ದೇವಸ್ಥಾನಗಳನ್ನ, ಮಂದಿರ ಮಸೀದಿಗಳನ್ನ, ಈ ಚರ್ಚುಗಳನ್ನ ಹೆಚ್ಚು ಹೆಚ್ಚಾಗಿ ಮಾಡಿದಂತ ಸಂದರ್ಭದಲ್ಲಿ ನನ್ನ ಕಾಲೇ ಕಂಬ ದೇಹವೇ ದೇಗುಲ ಶಿರವೇ ಹೊನ್ನ ಕಳಸವಯ್ಯ ಅಂತ ಹೇಳ್ತಾರ. ಅಂದ್ರೆ ಈ ದೇವಸ್ಥಾನಗಳ ಹಂಗು ಬೇಕಾಗಿಲ್ಲ ಅನ್ನೋ ಮಾತನ್ನ ಹೇಳ್ತಾರೆ. ಇವತ್ತು ಏನ್ ನಡೀತಾ ಇದೆ? ಹಾದಿ ಬೀದಿಲೆಲ್ಲ ಮಠ ಮಂದಿರಗಳು, ಅದಕ್ಕಾಗಿ ಸರ್ಕಾರ ಮನಸೋ ಇಚ್ಛೆ ಹಣ ಕೊಡುವಂಥದ್ದು ಆಗ್ತಾ ಇದೆ. ಮತ್ತು ಪರಸ್ಪರರಲ್ಲಿ ಜಾತಿ ವೈಮನಸ್ಯ ಹುಟ್ಟುವಂತಹ ಕೆಲಸಗಳು ಇವತ್ತು ಎಷ್ಟರ ಮಟ್ಟಿಗೆ ನಡೆದಿದೆ ಅಂದ್ರೆ, ಈ ಮಹಿಳಾ ಹಕ್ಕಿಗಾಗಿ ನಾವಿವತ್ತು ದೊಡ್ಡ ವೇತನ ಕೊಡಬೇಕು ಅನ್ನುವಂತ ಹೋರಾಟವನ್ನ 1900 ಇಸ್ವಿಯಿಂದ ಮಾಡಿ ಸುಮಾರು 10 ವರ್ಷಗಳ ಕಾಲ ಹೋರಾಟ ಮಾಡಿ ಕೊನೆಗೆ ಅವರು ದೇವನ. ಹಾಗೇನೆ ಇವತ್ತು ನಾವು, ನಮಗೆ ಸಮಾನತೆ ಬೇಕು, ನಮಗೆ ಈ ಜಾತೀಯತೆ ಬೇಡ, ವರ್ಣಭೇದ ಬೇಡ, ನಮಗೆ ಈ ಮೇಲು ಕೀಳು ಅನ್ನುವಂಥದ್ದು ಬೇಡ, ಕೋಮುವಾದ ಬೇಡ ಅನ್ನುವಂಥ ಚಳವಳಿಯನ್ನ ನಾವಿವತ್ತು ಹಮ್ಮಿಕೋಬೇಕಾಗಿದೆ. ಅಲ್ಲದೆ ಇದ್ರೆ ಈ ದೇಶದಲ್ಲಿ ಬದುಕಕ್ ಸಾಧ್ಯ ಆಗಲ್ಲ. ಎಷ್ಟು ಮಟ್ಟಿಗೆ ಅವ್ರ ಮನಸ್ಸಿನಲ್ಲಿ ಕೂತಿದೆ ಅಂದ್ರೆ, ಇವನು ಕರಿಯ, ಇವನು ಬಿಳಿಯ, ಇವನು ಆ ಜಾತಿ, ಇವನು ಈ ಜಾತಿ, ಇವನು ಮುಸ್ಲಿಮು, ಇವನು ಹಿಂದೂ, ಹೀಗೆ ಹಿಂದೂಗಳು ಅನ್ನೋ ಅರ್ಥದಲ್ಲಿ ಹೇಳಿದ್ರು ಅವರು. ಆದ್ರೆ ಇವತ್ತೇನಾಗಿದೆ, ಒಂದು ಅನ್ನುವಂತಹದ್ರ ವಿಚಿತ್ರ ರೂಪವನ್ನ ಮಾಡಿ ಆ ಧರ್ಮಕ್ಕೆ ಒಂದು ಕೆಟ್ಟ ಸ್ವರೂಪವನ್ನ ಕೊಡ್ತಾ ಇದ್ದಾರೆ. ಇದು ಇವತ್ತು ಈ ದೇವರು ಧರ್ಮ ಅನ್ನುವಂತಹ ವಿಷಯದಲ್ಲಿ ನಾವು ಎಷ್ಟರ ಮಟ್ಟಿಗೆ ಜಾತ್ಯಾಂಧರಾಗಿದ್ದೀವಿ ಅಂದ್ರೆ, ಎಲ್ಲರಿಗೂ ಒಬ್ಬನೇ, ಎಲ್ಲರಿಗೂ ಅದು ಭಾವಾತ್ಮಕ ವಿಷಯ ಅನ್ನೋದನ್ನೇ ಮರ್ತು ಬಿಟ್ಟಿದೀವಿ ನಾವು. ನೋಡಿ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶಕ್ಕೆ ಸಂವಿಧಾನವನ್ನ ಕೊಟ್ಟಾಗ ಆ ಸಂವಿಧಾನ ಏನ್ ಹೇಳುತ್ತೆ ಅಂದ್ರೆ, ಇಲ್ಲಿ ಪ್ರತಿಯೊಬ್ಬ ಮನುಷ್ಯನಿಗೂ ಬದುಕುವ ಹಕ್ಕಿದೆ,
ಈ ದೇಶ ನನ್ನದು ಅಂತ ಹೇಳಬೇಕಾದ್ರೆ ಈ ದೇಶದ ಮುಖ್ಯ ಸರ್ಕಾರಗಳು ನನ್ನದು ಅಂತ ಹೇಳಬೇಕಾಗ್ತದೆ. ನಾವು ತಿಳ್ಕೊಂಡ್ರೆ ಅವರು ಕೂಡ ಈ ದೇಶಕ್ಕಾಗಿ ದುಡಿತಾರೆ. ಈ ನನ್ನ ಸೋದರಿ ಅದನ್ನ ತುಂಬಾ ಚೆನ್ನಾಗಿ ಹೇಳಿದ್ದಾರೆ. ವಿದ್ಯಾರ್ಥಿನಿಯರ ಮನಸ್ಸಿನಲ್ಲಿ ಏನೆಲ್ಲವನ್ನ ತುಂಬಿ ನೀನು ಬೇರೆ ಅನ್ನೋ ರೀತಿಯಲ್ಲಿ ನೋಡಿಕೊಂಡಾಗ ಆ ವಿದ್ಯಾರ್ಥಿನಿಯರು ಹೇಗೆ ಈ ದೇಶವನ್ನ ಪ್ರೀತಿಸೋದಕ್ಕೆ ಸಾಧ್ಯ ಆಗುತ್ತೆ ಅನ್ನುವಂಥದ್ದನ್ನ ಇವತ್ತು ಸರ್ಕಾರಗಳು ಚಿಂತನೆ ಮಾಡಬೇಕಾಗಿದೆ. ಅದರ ಕೊರತೆಯಿಂದಾಗಿಯೇ ಇವತ್ತು ಎಷ್ಟು ಜನ ರೈತರು ಸಾಯ್ತಾ ಇದ್ದಾರೆ, ಎಷ್ಟು ಜನ ಮಹಿಳೆಯರು ಸಾಯ್ತಾ ಇದ್ದಾರೆ, ಎಷ್ಟು ಜನ ರಾಜ್ಯದಲ್ಲಿ 2013 12,680 ಹತ್ಯೆಗಳಾಗಿದ್ದಾವೆ ಅಂತ ಹೇಳ್ತಾರೆ. 2015 11,000ಕ್ಕೂ ಹೆಚ್ಚು ಜನ ವಿದ್ಯಾರ್ಥಿನಿಯರು, ವಿದ್ಯಾರ್ಥಿಯರು, ವಿದ್ಯಾರ್ಥಿಗಳು, ನೌಕರರು ನಾನಾ ರೀತಿಯ ಸಾವನ್ನ ಕಂಡಿದ್ದಾರೆ. ಅವರೆಲ್ಲರೂ ಕೂಡ ಹತಾಶರಾಗಿ ಸತ್ತಿರೋದು, ಆತ್ಮಹತ್ಯೆ ಮಾಡ್ಕೊಂಡಿರೋದು. ಒಬ್ಬ ರೈತ ಆತ್ಮಹತ್ಯೆ ಮಾಡ್ಕೊಂಡ್ರೆ ಅವರ ಮನೆಯವರ ಗತಿಯೇನು? ಒಬ್ಬ ಮುಸ್ಲಿಂ ತರುಣನ ನೀನ್ ಕರ್ಕೊಂಡು ಹೋದಾಗ ಅವರ ಮನೆಯಲ್ಲಿ ಇರುವಂತಹ ತಾಯಿ ಇದನ್ನ ನಾವಿವತ್ತು ಕೇಳಬೇಕಾಗಿದೆ. ಯಾಕೆ ಅಂದ್ರೆ ಇವೆಲ್ಲವೂ ನಾವು ಮಾಡಿದ್ದು, ಮಾನಸಿಕವಾಗಿ ನಾವು ಮಾಡಿದಂಥದ್ದು. ಅದಕ್ಕೇನೆ ಒಬ್ರು ಹೇಳ್ತಾರೆ, ಜಿಂದಗಿ ಐಸೆ ಜೀವೋ ಕಿ ಫರಿಯಾದ್ ನ ಕರೆ, ಜಿಂದಗಿ ಐಸೆ ಜೀವೋ ಕಿ ಲೋಗ್ ಯಾದ ಕರೆ. ಎಲ್ಲರೂ ಕೂಡ ನೆನಪು ಮಾಡೋ ರೀತಿಯಲ್ಲಿ ನೀವು ಜೀವನ ಮಾಡಿ. ಈ ಜಿಂದಗಿ ಮನುಷ್ಯನನ್ನ ನಾವು ಯಾರಿಗೂ ಜೀವ ಕೊಡಕ್ಕಾಗಲ್ಲ. ನಮ್ಮ ದೇಹದಲ್ಲಿ ರಕ್ತ ಹರಿತಾ ಇರೋದೇ ಉಸಿರು, ಅದು ಜೀವನ. ಆದ್ರೆ ನೀವೇನ್ ಮಾಡ್ತಾ ಇದ್ದೀರಿ? ರಕ್ತವನ್ನ ಹೊರಗೆ ಹಾಕ್ತಾ ಇದ್ದೀರಿ, ಚೆಲ್ತಾ ಇದ್ದೀರಿ. ರಕ್ತವನ್ನ ಚೆಲ್ಲಿದ್ರೆ ನಾವು ಉಸಿರಲ್ಲ, ಅದು ಸಾವು. ಸಾವಿನಿಂದ ಬದುಕಿನ ಕಡೆಗೆ ಹೋಗುವಂತ ಕೆಲಸವನ್ನ ಸರ್ಕಾರಗಳು ಇವತ್ತು ಮಾಡಬೇಕಾಗಿದೆ. ಸಾವಿನಿಂದ ಬದುಕಿನ ಕಡೆಗೆ ಹೋಗ್ಬೇಕು ಅಂದ್ರೆ ನಮಗೆ ಶಾಂತಿ ಬೇಕು. ಎಲ್ಲರೂ ಕೂಡ ಇಲ್ಲಿ ಯಾರು ಜೀವನ ಮಾಡ್ತಾ ಇದ್ದಾರೋ ಅವರೆಲ್ಲರೂ ಕೂಡ ನಮಗೆ ಇಲ್ಲಿ ಹಾಸ್ಟೆಲ್ನಲ್ಲಿ ವಿದ್ಯಾರ್ಥಿನಿಯರಾಗಿರ್ಬಹುದು, ಕೆಲಸ ಮಾಡುವಾಗ ಉದ್ಯೋಗಸ್ಥ ಮಹಿಳೆಯರಿಗೆ ಕಚೇರಿಗಳಲ್ಲಾಗಿರ್ಬಹುದು, ಹೊಲದಲ್ಲಿ ಕೆಲಸ ಮಾಡುವಂತ ಕೃಷಿ ಮಹಿಳೆಯರಾಗಿರ್ಬಹುದು, ಪೊಲೀಸ್ ಇಲಾಖೆಯಲ್ಲಿ ಕೆಲಸ ಮಾಡುವಂತ ಮಹಿಳೆಯರಾಗಿರ್ಬಹುದು, ಬೇರೆ ಬೇರೆ ಭದ್ರತೆನೆ ಇಲ್ಲದೆ ಇದ್ರೆ, ವಲಸೆ ಬಂದಂತ ಹೆಣ್ಣು ಮಕ್ಕಳ ಗತಿಯೇನು ಅದನ್ನ ಆಲೋಚನೆ ಮಾಡದೆ ಇದ್ರೆ ಸರ್ಕಾರಗಳು ಇದ್ದು ಸತ್ತಂತೆ. ಅಂತ ಸರ್ಕಾರಗಳು ಮೊದಲು ಹೋಗ್ಬೇಕಾಗಿದೆ, ತೊಲಗಬೇಕಾಗಿದೆ. ಅಂತ ಪ್ರಜ್ಞೆ ನಮ್ಮ ಜನಗಳಲ್ಲಿ ಮೂಡಬೇಕಾಗಿದೆ. ನಮ್ಮ ನಮ್ಮ ಹುಡುಗಿಯರಿಗೆ ಹೆಚ್ಚಾಗಿ ಗಂಡು ಮಕ್ಕಳಿಗಿಂತಲೂ ಹೆಣ್ಣು ಮಕ್ಕಳಿಗೆ ಇವತ್ತು ಒಂದ್ ವೇಳೆ ನಾವು ಸರಿಯಾದ ಶಿಕ್ಷಣವನ್ನ ಕೊಟ್ಟಿದ್ದೆ ಆದ್ರೆ ಈ ದೇಶದಲ್ಲಿ ನಾವು ಎಂಥ ಸರ್ಕಾರವನ್ನು ತರಬೇಕು?
ಎಂಥ ದೇಶವನ್ನು ಕಟ್ಟಬೇಕು ಅನ್ನುವಂಥ ಒಂದು ಒಳ್ಳೆಯ ಪ್ರಜ್ಞೆ ಮೂಡೋಕ್ಕೆ ಸಾಧ್ಯ ಇದೆ. ಅಲ್ಲದೇ ಇದ್ರೆ ಯಾರು ಏನು ಹೇಳ್ತಾರೆ ಅದನ್ನೇ ಕೇಳ್ತಾರೆ, ಅವರು ಅಶಿಕ್ಷಿತರಿರ್ತಾರೆ, ತಮ್ಮ ಮೇಲೆ ಕಾಲಿಟ್ಟು ಆ ತುಳಿತಾ ಇದ್ರು ಕೂಡ ನನ್ನನ್ನು ತುಳಿತಾ ಇದ್ದಾರೆ, ನನಗೆ ತೊಂದರೆ ಆಗ್ತಾ ಇದೆ ಅನ್ನೋದು ಕೂಡ ಅವಳಿಗೆ ಗೊತ್ತಾಗೋದಿಲ್ಲ. ಆ ರೀತಿಯಲ್ಲಿ ಆ ಮಹಿಳೆಯರು ನೋವನ್ನು ಉಣ್ಬೇಕಾಗ್ತದೆ. ಆದ್ರಿಂದಲೇ ಶಿಕ್ಷಣ ಇವತ್ತು ಬಹಳ ಮುಖ್ಯ. ಜನಸಂಖ್ಯಾ ಸ್ಫೋಟ ಹೆಚ್ಚಾಗ್ತಾ ಇದೆ. ಜನಸಂಖ್ಯೆಯ ಕಾರಣದಿಂದಾಗಿ ಗ್ರಾಮೀಣ ಭಾಗದಲ್ಲಿ ನಾನು ಮೊನ್ನೆ ನೋಡಿದೆ, ಒಬ್ಬ ಹೆಣ್ಣುಮಗಳ ಮೇಲೆ ಅತ್ಯಾಚಾರ ಮಾಡಿ ಆ ಒಬ್ಬ ಶ್ರೀಮಂತ ಗೌಡ ಅವನು ಪಾರಾಗ್ಬಿಟ್ಟಿದ್ದಾನೆ. ನನ್ನನ್ನು ಕರ್ಕೊಂಡು ಹೋದ್ರು ಚಿಕ್ಕಮಗಳೂರ ಹತ್ರ, ಅಲ್ಲಿ ಹೋದ್ರೆ ಅವ್ರು ಹೇಳ್ತಾರೆ ಅವನು 8 ದಿವಸಕ್ಕೆ ಬಿಡುಗಡೆ ಆಗಿ ಬಂದ್ಬಿಟ್ಟಿದ್ದಾನೆ ಬಂಧಿಸಿದನು. ಆ ಹೆಣ್ಮಗಳಿಗೆ ಹೇಳೋರಿಲ್ಲ ಕೇಳೋರಿಲ್ಲ, ಯಾರೂ ಕೂಡ ಅವಳಿಗೆ ರಕ್ಷಣೆ ಕೊಡೋರಿಲ್ಲ, ಪೊಲೀಸರು ಕೂಡ ಅವಳನ್ನು ನೋಡಿಕೊಂಡಿಲ್ಲ. ಹೀಗೆ ಬಹಳಷ್ಟು ಹಳ್ಳಿಗಳಲ್ಲಿ ಅಲ್ಲಿ ಜಾತಿ ಮತ ಅನ್ನೋದು ಮುಖ್ಯ ಅಲ್ಲ, ಅವರ ಬಡತನ, ಅವರ ಅಜ್ಞಾನ, ಅವರ ಶಿಕ್ಷಣ ಇಲ್ಲದಂತಹ ಒಂದು ಅಶಿಕ್ಷಿತ ಬದುಕು, ಇವು ಅವಳನ್ನು ಬಹಳವಾಗಿ ಬಾಧಿಸ್ತಾ ಇದ್ದಾವೆ. ನಮ್ಮ ವಿದ್ಯಾರ್ಥಿನಿಯರು ಶಾಲೆ ಕಾಲೇಜುಗಳಲ್ಲಿ ಕಲಿತ ಮೇಲೆ ಈ ಸಮಾಜದ ಹೊಣೆಯನ್ನ ಹೊರಬೇಕಾಗಿದೆ. ಅವರು ಬರೀ ತಮ್ಮ ಮನೆ ತಮ್ಮ ಗಂಡ ಮಕ್ಕಳು ಅಷ್ಟೇ ಅಲ್ಲ, ಈ ಸಮಾಜದಲ್ಲಿ ನನ್ನ ನೊಂದ ಸೋದರಿಯರಿಗೆ ನಾವು ಯಾವ ರೀತಿಯಿಂದ ಕಾಪಾಡಬಹುದು ಅನ್ನುವಂಥದ್ದನ್ನು ಈ ಫ್ರಂಟ್ ಮೂಲಕ, ಈ ಸಂಸ್ಥೆ ಏನಿದೆ, ಈ ಸಂಸ್ಥೆ ನೊಂದವರ ಕಣ್ಣೀರು ಒರೆಸುವ ಸಂಸ್ಥೆ ಆಗಬೇಕು. ಯಾರು ಕಣ್ಣೀರಿಡ್ತಾರೋ ಆ ಕಣ್ಣೀರಿಗೆ ಕಾರಣವನ್ನು ತಿಳ್ಕೊಂಡು ಅವರಿಗೆ ಸರಿಯಾದ ನ್ಯಾಯವನ್ನು ಕೊಡುವಂಥ ದಿಕ್ಕಿನಲ್ಲಿ ಸಂಸ್ಥೆಗಳು ಕೆಲಸ ಮಾಡಬೇಕಾಗಿದೆ. ಅದು ಮುಸ್ಲಿಂ ಸಂಸ್ಥೆ ಆಗಿರಬಹುದು, ಅದು ಬೇರೆ ಯಾವುದೇ ಸಂಸ್ಥೆ ಆಗಿರಬಹುದು, ಆ ಸಂಘ ಸಂಸ್ಥೆಗಳು ಇವತ್ತು ಯಾವುದೇ ಸರ್ಕಾರದ ಎಂಜಲಿಗೆ ಜೋತು ಬೀಳಬಾರದು. ಚುನಾವಣೆಗಳಲ್ಲಿ ಏನೋ ಒಂದು ಕೊಡ್ತಾರೆ ಅಂತ ಬಹಳಷ್ಟು ಜನ ಓಟ್ ಕೊಡ್ತಾರೆ, ಯಾರೋ ಒಬ್ಬ ಬರ್ತಾನೆ ರೌಡಿಸಂ ಮಾಡುವಂಥವ್ರು ಬರ್ತಾರೆ, ಬೇರೆ ಬೇರೆ ರೀತಿಯ ಜನಗಳು ಬರ್ತಾರೆ. ಅದರಿಂದ ನಾವು ಹೇಗೆ ಬದುಕಬಹುದು, ನಮ್ಮ ದೇಶವನ್ನು ನಾವು ಸುಂದರವಾದ ದೇಶವನ್ನಾಗಿ ಹೇಗೆ ಕಟ್ಟಕ್ಕೆ ಸಾಧ್ಯನಾ, ಇದ್ರ ಬಗ್ಗೆ ನಾವು ಚಿಂತನೆ ಮಾಡಬೇಕಾಗಿದೆ. ಆದ್ದರಿಂದ ವಿದ್ಯಾರ್ಥಿನಿಯರಲ್ಲಿ ಕೆಟ್ಟ ಭಾವನೆ ಮೂಡಿಸೋದಕ್ಕಾಗಿ ಇಂಥ ಕಾರ್ಯಕ್ರಮಗಳು ಮಾಡಲ್ಲ. ಯಾರ ಮೇಲಾದ್ರೂ ಎತ್ತು ಕಟ್ಟಿ ಅವರಿಗೆ ಅವ್ರ ಮೇಲೆ ಯುದ್ಧ ಮಾಡಿ ಅನ್ನುವಂಥ ಕಾರಣಕ್ಕಾಗಿ ಯಾರೂ ಕೂಡ ಇಲ್ಲಿ ಮಾಡಲ್ಲ. ಎಲ್ಲ ಸಂಘಟನೆಗಳು ಕೂಡ ಶಾಂತಿಯನ್ನು ಬಯಸ್ತವೆ. ನಾವು ಉತ್ತಮವಾದಂಥ ಸಮಾಜವನ್ನು ಹೇಗೆ ಕಟ್ಟಬೇಕು ಮತ್ತು ಯಾವ ರೀತಿಯಿಂದ ನಾವು ಬದುಕಬೇಕು ಮತ್ತು ಬದುಕೋದಕ್ಕೆ ಕೊಡಬೇಕು ಅನ್ನೋವಂಥದ್ದನ್ನು ಚಿಂತನೆ ಮಾಡುವಂತಹ ದಿಕ್ಕಿನಲ್ಲಿ ನಾವು ಇವತ್ತು ಈ ಸಂಘಟನೆಗಳನ್ನು ಬೆಳೆಸಬೇಕಾಗಿದೆ. ಬಂಧುಗಳೇ, ನಾನು ಒಂದು ಉದಾಹರಣೆಯನ್ನು ಹೇಳ್ತೇನೆ. ನಾನು ಈ ಕುಡಿತ ಮತ್ತು ಜೂಜು ಇವು ನಿಮಗೆಲ್ಲ ಗೊತ್ತಿರ್ತದೆ. ಕೆಲವು ಪುರಾಣ ಕಥೆಗಳಲ್ಲಿ ಈ ಕುಡಿತದಿಂದ ಏನು ತೊಂದರೆ ಆಗಿದೆ, ಜೂಜಿನಿಂದ ಯಾರ್ಯಾರು ಯಾರಕ್ಕೆ ಪಡಕ್ಕೆ ಒಡ್ಡಿದ್ದಾರೆ ಅಂಥವನ್ನೆಲ್ಲ ನಾವು ಬಹಳ ವೈಭವೀಕರಿಸಿ ಬಹಳ ಒಳ್ಳೆಯದು ಅನ್ನೋ ರೀತಿಯಲ್ಲಿ ನಾವು ಪಾಠ ಹೇಳ್ಕೊಡ್ತೀವಿ ಶಾಲೆಗಳಲ್ಲಿ ಕಾಲೇಜುಗಳಲ್ಲಿ. ಇದು ದೊಡ್ಡ ತಪ್ಪು. ಯಾರು ಏನು ತಪ್ಪು ಮಾಡಿದಾರೋ ಆ ತಪ್ಪು ಅನ್ನೋದನ್ನ ನಾವು ತಿಳಿಸದೇ ಇದ್ರೆ ಮತ್ತೆ ಅದೇ ಮುಂದುವರಿತದೆ. ಆದ್ರಿಂದಲೇ ನಾವು ಬಾಯಲ್ಲಿ ಹೇಳೋದೊಂದು ಅಲ್ಲಿ ಕಲಿಸೋದೊಂದು ಅದು ಆಗಬಾರ್ದು. ಜೂಜು ಅನ್ನುವಂಥದ್ದು ಅದರಿಂದ ದೇಶ ಹಾಳಾಗಿದೆ. ಕುರುಕ್ಷೇತ್ರದಂಥ ಯುದ್ಧಗಳು ನಡೆದು ಜಗತ್ತು ಹಾಳಾಗಿದೆ. ಆದ್ರಿಂದ ನಾವು ಕುಡಿತ ಜೂಜು ಮತ್ತು ಈ ಹೆಣ್ಣು ಮಕ್ಕಳಿಗೆ ದೇವದಾಸಿ ಅಂತ ಬಿಡುವಂಥದ್ದಾಗಿರ್ಬಹುದು, ಇಂಥವೆಲ್ಲವನ್ನ ನಾವು ನಿವಾರಣೆ ಮಾಡಿ ಎಲ್ಲ ಜಾತಿಯ ಎಲ್ಲ ಮತದ ಬಂಧುಗಳು ಕೂಡ ಈ ಸಂವಿಧಾನದ ಅಡಿಯಲ್ಲಿ ಸುಂದರವಾದ ಬದುಕನ್ನು ಕಟ್ಟಿಕೊಳ್ಳೋದಕ್ಕೆ ನಾವೆಲ್ಲರೂ ಮುಂದಾಗಬೇಕಾಗಿದೆ. ಸಂವಿಧಾನವನ್ನ ಪ್ರತಿಯೊಬ್ಬರು ಅರ್ಥ ಮಾಡ್ಕೋಬೇಕು. ಯಾರೋ ಒಬ್ಬರು ಲಾಯರು ಯಾರೋ ಒಬ್ಬರು ಜಡ್ಜು ಅರ್ಥ ಮಾಡ್ಕೊಳ್ಳೋದಲ್ಲ, ಇಡೀ ವಿದ್ಯಾರ್ಥಿನಿಯರು ಮತ್ತು ಜನಸಾಮಾನ್ಯರು ಪ್ರತಿಯೊಬ್ಬರು ಕೂಡ ಈ ಸಂವಿಧಾನ ನಮಗೆ ಎಷ್ಟು ಸುಂದರವಾದ ಸಂವಿಧಾನ ಇದೆ ಅಂದ್ರೆ ನಾವು ಯಾವ ದೇಶದಲ್ಲಿ ಯಾವ ಜಾಗದಲ್ಲಿ ಎಲ್ಲಿ ಬೇಕಾದರೂ ಬದುಕಬಹುದು. ನಮ್ಮ ಆಹಾರದ ಮೇಲೆ ಇವತ್ತು ಪ್ರಹಾರ ಆಗ್ತಾ ಇದೆ. ನೀನ್ ಇಂಥದ್ದನ್ನೇ ಊಟ ಮಾಡು, ನೀನ್ ಮಾಂಸಾಹಾರವನ್ನ ಮಾಡಬೇಡ ಅಥವಾ ಇನ್ನೇನೋ ಒಂದು ಮಾಡಬೇಡ ಅನ್ನುವಂಥದ್ದನ್ನ ಹೇಳುವಂಥದ್ದು ನಡೀತಾ ಇದೆ. ನಮ್ಮ ಆಹಾರದ ಹಕ್ಕು ನಮ್ಮದು, ನಮ್ಮ ಉಡುಪಿನ ಹಕ್ಕು ನಮ್ಮದು, ನಾವು ಮಾತಾಡುವ ಹಕ್ಕು ನಮ್ಮದು, ನಾನು ಯಾವ ಭಾಷೆಯನ್ನು ಬೇಕಾದರೂ ಮಾತಾಡಬಹುದು, ನಾನು ಯಾವ ರೀತಿಯ ಬಟ್ಟೆಯನ್ನು ಬೇಕಾದರೂ ಹಾಕಬಹುದು, ನಾನು ಯಾವ ರೀತಿಯಲ್ಲಿ ಯಾವ ಜನಗಳಿಗೂ ತೊಂದರೆ ಆಗದ ರೀತಿಯಲ್ಲಿ ಘನತೆಯಿಂದ ಬದುಕೋದಕ್ಕೆ ನನಗೆ ಅವಕಾಶ ಬೇಕು, ಇದನ್ನೇ ನಮ್ಮ ಸಂವಿಧಾನ ಹೇಳ್ತಾ ಇದೆ. ಆದ್ರಿಂದ ನಮ್ಮ ಸಂವಿಧಾನದ ಪ್ರಕಾರ ನಡ್ಕೊಂಡ್ರೆ ಈ ದೇಶದಲ್ಲಿ ಯಾರಿಗೂ ಯಾವ ತೊಂದರೆನೂ ಇಲ್ಲ, ಯಾರು ಯಾರ ಮೇಲೂ ಜಗಳಕ್ಕೆ ಹೋಗೋ ಹಾಗಿಲ್ಲ, ಎಲ್ಲರೂ ಕೂಡ ಬಹಳ ಪ್ರೀತಿಯಿಂದ ಬದುಕಬಹುದಾಗಿದೆ. ಆದ್ರಿಂದ ನಾವು ಸಂವಿಧಾನವೇ ನಮ್ಮ ದೇವರು, ಸಂವಿಧಾನ ನಮಗೆ ಬದುಕಿಸ್ತಾ ಇದೆ ಅನ್ನುವಂಥದ್ದನ್ನ ಅರ್ಥ ಮಾಡಿಕೊಂಡು ಇದನ್ನ ಪೊಲೀಸ್ಗಳು ಅರ್ಥ ಮಾಡ್ಕೋಬೇಕು, ಇದನ್ನ ಬೇರೆ ಬೇರೆ ಇಲಾಖೆಗಳು ಅರ್ಥ ಮಾಡ್ಕೋಬೇಕು. ಇವತ್ತು ಸಂವಿಧಾನದ ಅಡಿಯಲ್ಲಿ ನ್ಯಾಯ ಕೊಡುವಂತ ಪದ್ಧತಿ ಬರಬೇಕು, ಎಲ್ಲ ಯಾರಿಗೂ ಯಾವ ಅನ್ಯಾಯವೂ ಆಗಬಾರದು. ಇದು ನಮ್ಮ ಈ ಒಂದು ಸಂಘಟನೆ ಏನಿದೆ, ಈ ಸಂಘಟನೆಯ ಬೇಡಿಕೆ ಇದೇ ಆಗಿದೆ. ಇದೇ ನಮಗೆ ಈ ಸರ್ವಾಧಿಕಾರ ಬೇಡ,
ಮಾನಸಿಕವಾಗಿ ಉಗ್ರರನ್ನಾಗಿ ಮಾಡುವಂತ ಕೆಲಸ ಮಾಡಬೇಡಿ. ನಮ್ಮನ್ನ ಪ್ರೀತಿಯಿಂದ ಕಂಡು ಪ್ರೀತಿಯನ್ನ ಪಡೆಯಿರಿ. ಪ್ರೀತಿ ಅನ್ನುವಂಥದ್ದು ಅದು ದೇವರು ಅನ್ನುವಂಥದ್ದು ಬೇರೆ ಯಾವುದೂ ಅಲ್ಲ, ಅದೇ ದೇವರು. ಆದ್ರಿಂದ ಎಲ್ಲಾ ಸರ್ವ ಜನಾಂಗವನ್ನು ಕೂಡ ಸಮಪಾಲು ಸಿಕ್ಕಿ ಅವರು ರಾಜಕೀಯವಾಗಿ ಶೈಕ್ಷಣಿಕವಾಗಿ ಮತ್ತು ಸಾಂಸ್ಕೃತಿಕವಾಗಿ ಎಲ್ಲಾ ರೀತಿಯಲ್ಲಿಯೂ ಕೂಡ ಸಾಮಾಜಿಕವಾಗಿ ಅವರಿಗೆ ಎಲ್ಲಾ ರೀತಿಯ ಒಂದು ಘನತೆ ಗೌರವ ಸಮಾನತೆ ಬೇಕು. ಅಂತ ಸಮಾನತೆಯ ಕಡೆಗೆ ನಾವೆಲ್ಲರೂ ಸಾಗೋಣ ಅನ್ನುವಂಥ ಈ ಒಂದು ಸಂಘಟನೆ ಇದನ್ನ ಹೇಳ್ತಾ ಇದೆ. ಆದ್ರಿಂದ ಕ್ಯಾಂಪಸ್ ಫ್ರಂಟ್ ಆಫ್ ಇಂಡಿಯಾಕ್ಕೆ ನಮ್ಮೆಲ್ಲರ ಬೆಂಬಲವಿದೆ. ನನ್ನ ಸೋದರಿಯರಿಗೆ ಆದ ನೋವು ನಮ್ಮ ನೋವು, ನಿಮ್ದು ಯಾವುದೇ ಕಷ್ಟ ಸುಖಗಳಿದ್ರು ಕೂಡ ನಾವು ಅದರಲ್ಲಿ ಭಾಗವಹಿಸ್ತೇವೆ. ನಾವು ಮನುಷ್ಯರು, ನೀವು ಮನುಷ್ಯರು, ನಾವೆಲ್ಲರೂ ಪ್ರೀತಿಯಿಂದ ಬಾಳುವಂತ ದಿಕ್ಕಿನಲ್ಲಿ ನೀವು ಕೆಲಸ ಮಾಡಿದ್ರೆ ಖಂಡಿತವಾಗಿಯೂ ನಿಮ್ಮ ಜೊತೆಯಲ್ಲಿ ನಾವಿರ್ತೇವೆ ಅನ್ನುವಂಥ ಮಾತನ್ನು ಹೇಳ್ತಾ ನನ್ನ ಕರೆಸಿದ್ದಕ್ಕೆ, ಎರಡು ಮಾತಾಡಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು. ನಮಸ್ಕಾರ. ನಾವೆಲ್ಲರೂ ಒಂದೇ, ನಮ್ಮ ಭೇದ ಭಾವ ಇಲ್ಲ ಎಂದು ಹೇಳಿ ಮತ್ತು ವಿದ್ಯಾರ್ಥಿಗಳ ಕೆಲಸ ವಿದ್ಯಾಭ್ಯಾಸ ಮಾತ್ರವಲ್ಲ ಅವರ ಹಕ್ಕುಗಳು ಕೂಡ ಅವರಿಗೆ ಸಿಗಬೇಕು ಎಂದು ತಿಳಿಸಿಕೊಟ್ಟಂತಹ ಬಿಟಿ ಲಲಿತಾ ನಾಯಕ್ ಇವರಿಗೆ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. बीटी ललिता नायक सोशल एक्टिविस्ट एंड वर्कर को मोमेंटो पेश करने के लिए आरिफ शिमोगा स्टेट वाइस प्रेसिडेंट को मैं दावत देती हूं. ಆತಿಯಾ ಫಿರ್ದೋಸ್ ಕ್ಯಾಂಪಸ್ ಫ್ರಂಟ್ ಆಫ್ ಇಂಡಿಯಾ ವೈಸ್ ಪ್ರೆಸಿಡೆಂಟ್ ರವರಿಗೆ ಮೊಮೆಂಟೋ ಕೊಡಲಿಕ್ಕೆ ಕರ್ನಾಟಕ ಸ್ಟೇಟ್ ಕಮಿಟಿ ಮೆಂಬರ್ ಸಮೀನಾರ್ ಅವರನ್ನು ಕೊಡಬೇಕಾಗಿ ಕೇಳಿಕೊಳ್ಳುತ್ತೇನೆ. ಧನ್ಯವಾದಗಳು. ವಿಮೆನ್ಸ್ ಇಂಡಿಯಾ ಮೂಮೆಂಟ್ ಕರ್ನಾಟಕ ಸ್ಟೇಟ್ ಪ್ರೆಸಿಡೆಂಟ್ ಶಾಹಿದಾ ತಸ್ಲಿಂ ಇವರನ್ನು ಪೋಡಿಯಂಗೆ ಬರಬೇಕಾಗಿ ಕೇಳಿಕೊಳ್ಳುತ್ತೇನೆ. ಸರ್ವರಿಗೂ ಈ ಶುಭ ದಿನದ ಶುಭಾಶಯಗಳನ್ನು ಕೋರ್ತಾ ಇದ್ದೇನೆ. ಯುವ ಜನತೆ ಒಂದು ಉಜ್ವಲ ಭವಿಷ್ಯವಿರುವಂತಹ ಭವಿಷ್ಯ ಇರುವವರಾಗಿದ್ದಾರೆ. ಅಸಹಿಷ್ಣುತೆಯನ್ನು ಕೊನೆಗೊಳಿಸೋಣ, ಫ್ಯಾಸಿಸಂ ವಿರುದ್ಧ ಒಂದಾಗೋಣ ಎಂಬ ಘೋಷಣೆಯಡಿ ಗರ್ಲ್ಸ್ ಕಾನ್ಫರೆನ್ಸ್ ಹಮ್ಮಿಕೊಂಡಿರುವ ಕ್ಯಾಂಪಸ್ ಫ್ರಂಟ್ ಆಫ್ ಇಂಡಿಯಾವನ್ನು ನಾನು ಅಭಿನಂದಿಸುತ್ತೇನೆ. ಅಭಿವ್ಯಕ್ತಿ ಸ್ವಾತಂತ್ರ್ಯದ ಹಕ್ಕನ್ನು, ಆಹಾರದ ಹಕ್ಕನ್ನು, ಉಡುಗೆ ತೊಡುವ ಹಕ್ಕನ್ನು, ಅದೇ ತರ ಮಾನವೀಯ ಹಕ್ಕುಗಳನ್ನು ಧಮನಿಸುತ್ತಿರುವಂತಹ ಸಂವಿಧಾನ ಕೊಡಮಾಡಿರುವ ಮಾನವೀಯ ಹಕ್ಕುಗಳನ್ನು, ಮೂಲಭೂತ ಹಕ್ಕುಗಳನ್ನು ಧಮನಿಸುತ್ತಿರುವಂತಹ ಈ ಸಂದರ್ಭದಲ್ಲಿ ಬಹಳ ದೊಡ್ಡ ದನಿಯಲ್ಲಿ ಇಂತಹ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀರಿ. ಅದು ಕೂಡ ಇಂದು ಆಡಳಿತದಲ್ಲಿ ಫ್ಯಾಸಿಸ್ಟರಿಂದ ಪೋಷಿಸಲ್ಪಟ್ಟಿರುವಂತಹ ಆಡಳಿತ ಇರುವಾಗ ಇಂತಹ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀರಿ. ಅದಕ್ಕಾಗಿ ನಾನು ನಿಮ್ಮನ್ನು ಅಭಿನಂದಿಸಲೇಬೇಕು. ನಿಮ್ಮ ಈ ಘೋಷಣೆಯು ಫ್ಯಾಸಿಸ್ಟ್ ಶಕ್ತಿಗಳ ಎದುರಿಯ ನಡುಕವಾಗಲಿ ಎಂದು ನಾನು ಈ ಸಂದರ್ಭದಲ್ಲಿ ಹಾರೈಸುತ್ತೇನೆ. ಫ್ಯಾಸಿಸ್ಟ್ ವಿರೋಧಿ ಗೌರಿ ಲಂಕೇಶ್ರ ಹತ್ಯೆ ಇಲ್ಲಿ ನಡೆದು ಹೋಯಿತು. ಅದೇ ತರ ಪಂಸಾರೆ, ಕಲಬುರಗಿ, ಅದೇ ತರ ಅಂತಾರಾಷ್ಟ್ರೀಯ ಖ್ಯಾತಿಯ ಅನಂತಮೂರ್ತಿ ಅವರ ಸಾವನ್ನು ಸಂಭ್ರಮಿಸಲಾಯಿತು. ಇದುವೇ ಅಸಹಿಷ್ಣುತೆ. ಮುಜಫರ್ನಗರದಲ್ಲಿ ನಿಮಗೆ ಗೊತ್ತಿರಬಹುದು, ಒಂದೆರಡು ದಿನಗಳಿಗೆ ಮೊದಲು ಮೂಲಭೂತ ಸೌಕರ್ಯಗಳನ್ನು ಕೇಳಿದ ಅದ್ನಾನ್ ಎಂಬ ಯುವಕನೋರ್ವನನ್ನು ಪತ್ರಕರ್ತರೆದುರಲ್ಲೇ ಸಾರ್ವಜನಿಕವಾಗಿ ಹೊಡೆಯುವಂತಹ ದೃಶ್ಯವನ್ನು ನಾವು ನೋಡಿದ್ದೇವೆ. ಪಾಕಿಸ್ತಾನ ಪರ ಸ್ಟೇಟಸ್ ಹಾಕಿದ್ದಾಳೆ ಎಂಬ ಕಾರಣಕ್ಕೆ ಯುವತಿಯೋರ್ವಳನ್ನು ಅವಳ ಸಹಪಾಠಿಗಳಿಗೆ ಸೇರಿ ಬೆದರಿಸಿ ಮೊಬೈಲ್ನನ್ನು ಕಿತ್ತು ನೆಲಕ್ಕೆಸೆದು ಮೊಬೈಲ್ ಅನ್ನು ಹಾನಿಗೊಳಿಸಿದ್ದನ್ನು ನಾವು ನೋಡಿದ್ದೇವೆ. ನಮ್ಮದೇ ಬಿಜಾಪುರದ ಕಾಲೇಜೊಂದರಲ್ಲಿ ಬಿಜೆಪಿ ವಿರುದ್ಧ ಸ್ಟೇಟ್ ಪೋಸ್ಟ್ ಹಾಕಿದ್ದಾರೆ ಎಂಬ ಕಾರಣಕ್ಕಾಗಿ ಉಪನ್ಯಾಸಕನೋರ್ವನನ್ನು ಮಂಡಿಯೂರಿಸಿ ಕ್ಷಮೆ ಕೇಳಿಸುವಂತೆ ಮಾಡಿದ ಘಟನೆಯನ್ನು ನಾವು ನೋಡಿದ್ದೇವೆ. ಇದುವೇ ಅಸಹಿಷ್ಣುತೆ. ಇಲ್ಲಿ
ಅಪರಾಧ ಮಾಡಿದರೆ ಇಲ್ಲಿ ಓರ್ವ ವ್ಯಕ್ತಿ ಅವನು ಯಾವುದೇ ರೀತಿ ಅಪರಾಧ ಮಾಡಿದರೆ ಅವನನ್ನು ವಿಚಾರಿಸಲಿಕ್ಕೆ ಇಲ್ಲಿ ಪೊಲೀಸರಿದ್ದಾರೆ ಕೋರ್ಟ್ ಇದೆ ಕಚೇರಿಗಳಿವೆ ಇಲ್ಲಿ ಆಡಳಿತ ಇದೆ ಸೈನ್ಯ ಇದೆ ಇವೆಲ್ಲವನ್ನು ಬಿಟ್ಟು ನೈತಿಕ ಪೊಲೀಸರಿಗೆ ಇವರಿಗೆ ಅವಕಾಶವನ್ನು ಕೊಟ್ಟವರು ಯಾರು ಈ ಯುವ ಜನತೆ ದೇಶದ ಸಂಪತ್ತಾಗಿದ್ದಾರೆ ಇಲ್ಲಿ ನಮ್ಮ ಇಲ್ಲಿ ನಾವು ಮಾನವರನ್ನು ಸಂಪನ್ಮೂಲ ಎಂದು ನಾವು ಭಾವಿಸುತ್ತೇವೆ ಇಲ್ಲಿ ಸಂಪನ್ಮೂಲವನ್ನು ಸಮಾನವಾಗಿ ಹಂಚಿದರೆ ಈ ಮಾನವ ಸಂಪನ್ಮೂಲ ಖಂಡಿತವಾಗಿಯೂ ಹೆಚ್ಚಲ್ಲ ಇಲ್ಲಿ ಜನಸಂಖ್ಯೆ ಖಂಡಿತವಾಗಿಯೂ ಸ್ಫೋಟವಲ್ಲ ಆದರೆ ಈ ಯುವಜನರ ಪಾತ್ರ ನಾವು ಖಂಡಿತವಾಗಿ ಇತಿಹಾಸದಲ್ಲಿ ನೋಡಿದ್ದೇವೆ ಬಹಳ ಕ್ರಾಂತಿಗಳಲ್ಲಿ ಕ್ರಾಂತಿಕಾರಿ ಚಳವಳಿಗಳಲ್ಲಿ ಯುವಜನರ ಪಾತ್ರ ಬಹಳ ಮುಖ್ಯವಾಗಿದೆ ನಾವು ಉತ್ತಮ ಚಿಂತನೆಗಳುಳ್ಳ ಸ್ವಾಮಿ ವಿವೇಕಾನಂದರ ಜನ್ಮದಿನವನ್ನು ನ್ಯಾಷನಲ್ ಯೂತ್ ಡೇ ಎಂದು ಆಚರಿಸುತ್ತೇವೆ ಅದೇ ತರ ಸ್ವಾತಂತ್ರ್ಯ ಹೋರಾಟದಲ್ಲಿ ಬಹಳ ಜನಜನಿತವಾಗಿದ್ದ ಯುವ ಹೋರಾಟಗಾರ ಭಗತ್ ಸಿಂಗ್ ಅವರ ಹುತಾತ್ಮಗೊಂಡ ದಿನವನ್ನು ಹುತಾತ್ಮ ದಿನ ಎಂದು ನಾವು ಗೌರವಿಸುತ್ತೇವೆ ಆದರೆ ಇಂದು ಈ ಯುವ ಜನತೆ ಎತ್ತ ಸಾಕ್ತಾ ಇದೆ ಯುವ ಶಕ್ತಿಯ ಯಾವುದಕ್ಕಾಗಿ ವ್ಯಯವಾಗ್ತಾ ಇದೆ ಅಪಾರ ಮಾನವ ಸಂಪತ್ತಿರುವ ನಮ್ಮ ದೇಶದಲ್ಲಿ ಈ ಯುವ ಶಕ್ತಿ ಸಮಾಜಮುಖವಾಗಿದೆಯೇ ವಿದ್ಯಾಭ್ಯಾಸವನ್ನು ಪದವಿಯನ್ನು ಪಡೆದ ಯುವ ಶಕ್ತಿಗಳು ಕ್ರಿಮಿನಲ್ ಕಡೆಗೆ ಮುಖ ಮಾಡುತ್ತಾ ಇದೆಯೇ ಕ್ರಿಮಿನಲ್ ಚಿಂತನೆಗಳು ಹೆಚ್ಚುತ್ತಾ ಇದೆಯೇ ಯುವ ಜನತೆ ತಿಳಿದೋ ತಿಳಿಯದೆಯೋ ಅಮಲ ಪದಾರ್ಥಗಳಿಗೆ ದಾಸರಾಗ್ತಾ ಇದ್ದಾರೆಯೇ ಯುವ ಜನತೆಯಲ್ಲಿ ದ್ವೇಷ ಹೆಚ್ಚಿಸಲಾಗ್ತಾ ಇದೆಯೇ ಇಲ್ಲಿ ಇಂತಹ ವಿದ್ಯಾರ್ಥಿ ಹಲವಾರು ವಿದ್ಯಾರ್ಥಿ ಸಂಘಟನೆಗಳು ಯುವ ಜನತೆಯನ್ನು ಯಾವ ದಾರಿಯಲ್ಲಿ ಮುನ್ನಡೆಸ್ತಾ ಇದೆ ಇಂತಹ ಹಲವಾರು ಪ್ರಶ್ನೆಗಳಿಗೆ ತೃಪ್ತಿಕರವಾದ ಉತ್ತರ ನಮಗೆ ಸಿಗ್ತಾ ಇಲ್ಲ ಇಂತಹ ಸಂದರ್ಭದಲ್ಲಿ ಕ್ಯಾಂಪಸ್ ಫ್ರಂಟ್ ಆಫ್ ಇಂಡಿಯಾದ ಪ್ರಸಕ್ತಿಯು ಹೆಚ್ಚುತ್ತಾ ಇದೆ ಕ್ಯಾಂಪಸ್ ಫ್ರಂಟ್ ಆಫ್ ಇಂಡಿಯಾ 10ರಲ್ಲಿ 11ರಂತಹ ಒಂದು ಸಂಘಟನೆ ಅಲ್ಲ ಎಂದು ನಾನು ಭಾವಿಸುತ್ತೇನೆ ಇಲ್ಲಿ ಹಲವಾರು ವಿದ್ಯಾರ್ಥಿ ಸಂಘಟನೆಗಳಿವೆ ಅವುಗಳೆಲ್ಲವೂ ರಾಜಕೀಯ ಪಕ್ಷಗಳ ದಾಳಗಳಾಗಿವೆ ಕೆಲವೊಂದು ಸ್ವಾರ್ಥ ಹಿತಾಸಕ್ತಿಗಳ ಅಥವಾ ಕೋಮುವಾದ ಪಕ್ಷಗಳ ದಾಳಗಳಾಗಿ ಆಗ್ತಾ ಇದೆ ಆದರೆ ಅವರ ಚಿಂತನೆಗಳನ್ನು ಅವರ ಆಲೋಚನೆಗಳನ್ನು ಇಂತಹ ಪಕ್ಷಗಳಿಗೆ ಅವರು ಗಿರವಿ ಇಟ್ಟುಕೊಟ್ಟಿದ್ದಾರೆ ಆದರೆ ಕ್ಯಾಂಪಸ್ ಫ್ರಂಟ್ ಇಲ್ಲಿ ಪ್ರತ್ಯೇಕವಾಗಿ ನಿಲ್ಲುತ್ತದೆ ಇದಕ್ಕೆ ಒಂದು ಉದಾತ್ತವಾದ ಯೋಜನೆ ಇದೆ ಉದಾತ್ತವಾದ ಆಲೋಚನೆ ಇದೆ ಇದಕ್ಕೆ ಒಂದು ವಾಸ್ತವಿಕತೆಯನ್ನು ಮನಗೊಂಡು ಅಲ್ಲಿ ಅದನ್ನು ಪರಿಹರಿಸುವ ಸಮಸ್ಯೆಗಳ ನಿಜವಾದ ಸಮಸ್ಯೆಗಳನ್ನು ಪರಿಹರಿಸಿದ್ದನ್ನು ನಾವು ಕಂಡಿದ್ದೇವೆ ಕ್ಯಾಂಪಸ್ ಫ್ರಂಟ್ ಆಫ್ ವ್ಯಕ್ತವಾದ ಒಂದು ದೂರದೃಷ್ಟಿ ಇರುವಂತಹ ದೃಷ್ಟಿಕೋನವಿರುವಂತಹ ಒಂದು ಸಂಘಟನೆಯಾಗಿದೆ ಎಂದು ನಾನು ಭಾವಿಸುತ್ತೇನೆ ಇಂತಹ ಸಮಾವೇಶಗಳು ಇದರ ಭಾಗವಾಗಿದೆ ಎಂದು ನಾನು ಭಾವಿಸುತ್ತೇನೆ ಯುವ ಜನತೆಗೆ ಸಾಮಾಜಿಕ ಜವಾಬ್ದಾರಿಯ ಪ್ರಜ್ಞೆಯನ್ನು ಮೂಡಿಸುವಂತಹ ಕ್ಯಾಂಪಸ್ ಫ್ರಂಟ್ನ ಇಂತಹ ಶ್ರಮಗಳನ್ನು ನಾನು ಶ್ಲಾಘಿಸುತ್ತೇನೆ ಫ್ಯಾಸಿಸ್ಟರು ಮಹಿಳಾ ವಿರೋಧಿಗಳಾಗಿದ್ದಾರೆ ಅಂತಾರಾಷ್ಟ್ರೀಯ ಅಂಕಿಅಂಶಗಳ ಪ್ರಕಾರ ಭಾರತದಲ್ಲಿ ಮಹಿಳೆಯರು ಸುರಕ್ಷಿತರಲ್ಲ ಭಾರತವು ಮಹಿಳೆಯರಿಗೆ ಅತ್ಯಂತ ಅಪಾಯಕಾರಿ ದೇಶಗಳ ಪೈಕಿ ನಂಬರ್ 1 ಆಗಿದೆ ಎಂದು ಅಂತಾರಾಷ್ಟ್ರೀಯ ವರದಿಗಳು ತಿಳಿಸುತ್ತವೆ ಅದೇ ತರ ನ್ಯಾಷನಲ್ ಕ್ರೈಮ್ ರೆಕಾರ್ಡ್ ಬ್ಯೂರೋದ ವರದಿ ಪ್ರಕಾರ ಕಳೆದ 4 ವರ್ಷಗಳಲ್ಲಿ ಮಹಿಳೆಯರ ಮೇಲಿನ ಅಪರಾಧ ಪ್ರಕರಣ ಶೇಕಡ 82ರಷ್ಟು ಹೆಚ್ಚಾಗಿರುವುದನ್ನು ನಾವು ನೋಡಿದ್ದೇವೆ ಹಾಸ್ಟೆಲ್ಗಳು ಮೃತ್ಯುಕೂಪಗಳಾಗ್ತಾ ಇದೆ ನಮಗೆ ಗೊತ್ತಿರಬಹುದು ಜೈಬುನಿಸ ಆಗಿರ್ಬೋದು ರಚನಾ ಆಗಿರ್ಬೋದು ಕಾವ್ಯ ಆಗಿರ್ಬೋದು ಹೀಗೆ ಅದರ ಪಟ್ಟಿಯು ಉದ್ದ ಸಾಕ್ತಾ ಇರುವುದನ್ನು ನಾವು ನೋಡ್ತೇವೆ ಅಸಮಾನ ಲಿಂಗಾನುಪಾತ ದಿಂದಾಗಿ 63 ದಶಲಕ್ಷದಷ್ಟು ಮಹಿಳೆಯರು ಭಾರತದಲ್ಲಿ ಕಡಿಮೆ ಇದ್ದಾರೆ ಮಹಿಳಾ ಹತ್ಯೆಗಳ ಪ್ರಕರಣಗಳ ಪೈಕಿ 50% ಪ್ರಕರಣಗಳು ವರದಕ್ಷಿಣೆಯಿಂದಾಗಿ ಸಂಭವಿಸ್ತಾ ಇದೆ ಬೇಟಿ ಬಚಾವೋ ಬೇಟಿ ಪಡಾವೋದಂತಹ ಸರ್ಕಾರದ ಘೋಷಣೆಗಳು ಬರಿಯ ಘೋಷಣೆಗಳಾಗಿ ಉಳಿದಿವೆ ಆರ್ಟಿಐ ವರದಿ ಪ್ರಕಾರ 56% ಇದರ ಯೋಜನೆಯ ಹಣವು 56% ಜಾಹೀರಾತುಗಾಗಿ ಖರ್ಚಾಗಿರುವುದನ್ನು ನಾವು ನೋಡುತ್ತೇವೆ ಇನ್ನು ಮನುಷ್ಯ ಮನಸ್ಸು ಚಂಚಲವಾಗಿರುತ್ತದೆ ಅಂತದರಲ್ಲಿ ಯುವ ಜನತೆಯ ಮನಸ್ಸು ಹೆಚ್ಚು ಚಂಚಲವಾಗಿರುವುದು ನಮಗೆ ಗೊತ್ತಿದೆ ಇಲ್ಲಿ ಬಂಡವಾಳಶಾಹಿಗಳು ಅವರ ಸರಕುಗಳನ್ನು ಮಾರಾಟ ಮಾಡುವುದಕ್ಕಾಗಿ ಮಹಿಳೆಯರ ಸೌಂದರ್ಯವನ್ನು ಮಹಿಳೆಯರ ದೇಹವನ್ನು ಅವರು ಮಾರಾಟದ ಸರಕಾಗಿ ಕಾಣ್ತಾರೆ ಆ ಕಾರಣದಿಂದಾಗಿಯೇ ಬಟ್ಟೆ ಬಿಚ್ಚುವುದನ್ನು ಅವರು ಸ್ವಾತಂತ್ರ್ಯ ಅಭಿವೃದ್ಧಿ ಎಂದು ವ್ಯಾಖ್ಯಾನಿಸಿದ್ದಾರೆ ಅದನ್ನೇ ನಮ್ಮ ಮಹಿಳಾವಾದಿಗಳು ಅಥವಾ ಕಾರ್ಪೊರೇಟ್ ಮಾಧ್ಯಮಗಳು ಅದನ್ನೇ ಪುಂಗಿಯುತ್ತಿವೆ ಆ ಕಾರಣಕ್ಕಾಗಿ ಇಲ್ಲಿ ಸ್ಕಾಫ್ನ ವಿಷಯದಲ್ಲಿ ಚರ್ಚೆಗಳಾಗ್ತಾ
ಇದೆ ಸ್ಕಾಫ್ ಅನ್ನು ವಿರೋಧಿಸುತ್ತಾರೆ ಸ್ಕಾಫ್ ಧರಿಸುವವರು ಅಥವಾ ಬುರ್ಕಾ ತೊಡುವವರು ಅವರು ಬಂಧನಕ್ಕೊಳಗಾಗಿದ್ದಾರೆ ಅವರು ಅಭಿವೃದ್ಧಿ ಪರವಾಗಿ ಇಲ್ಲ ಎಂದು ಅವರು ಟೀಕಿಸುತ್ತಾರೆ ಈ ಕಾರಣಕ್ಕಾಗಿಯೇ ಇಸ್ಲಾಮಿನ ಒಂದು ವಸ್ತ್ರ ಸಂಹಿತೆಯನ್ನು ಅವರು ವಿರೋಧಿಸುತ್ತಾರೆ ಖಂಡಿತವಾಗಿಯೂ ಇದು ಅಭಿವೃದ್ಧಿಗೆ ತಡೆಯಲ್ಲ ಬುರ್ಕಾ ಧರಿಸಿಕೊಂಡು ಅಥವಾ ಸ್ಕಾಫ್ ಧರಿಸಿಕೊಂಡು ನಮ್ಮ ಮಹಿಳೆಯರು ಎಲ್ಲ ಕ್ಲಿಷ್ಟಕರವಾದಂತ ಎಲ್ಲ ರಂಗಗಳಲ್ಲೂ ಬಹಳ ಯಶಸ್ವಿಯಾಗಿ ನಿಭಾಯಿಸಿರುವುದನ್ನು ನಾವು ನೋಡಬಹುದಾಗಿದೆ ಈ ಕಾರಣದಿಂದಾಗಿಯೇ ನಾವು ಮೀಟೋ ಪ್ರಕರಣವನ್ನು ಗಮನಿಸಬಹುದು ಅಲ್ಲೂ ಹಲವು ಪ್ರಗತಿಪರ ಎಂದು ನಾವು ಭಾವಿಸಿದ್ದ ಬಹಳವರು ಕೂಡ ತಮ್ಮ ಮೇಲಾದ ದೌರ್ಜನ್ಯವನ್ನು ದೇಶದಲ್ಲಿ ಬಿಚ್ಚಿಟ್ಟದನ್ನು ನಾವು ಗಮನಿಸಿದ್ದೇವೆ ಹಲವಾರು ವಿದ್ಯಾರ್ಥಿಗಳು ಮುಸ್ಲಿಂ ವಿದ್ಯಾರ್ಥಿಗಳು ಎಡಪಂಥೀಯ ಚಿಂತನೆಗಳುಳ್ಳ ವಿದ್ಯಾರ್ಥಿ ಸಂಘಟನೆಗಳಿಗೆ ಹೋಗ್ತಾರೆ ಕಾರಣ ಅಲ್ಲಿ ಬಹಳ ಲಿಬರಲ್ ಆಗಿದೆ ಜಾತ್ಯತೀತವಾಗಿದೆ ಅಥವಾ ಇಲ್ಲಿ ಯಾವ ಸುರಕ್ಷಿತವಾಗಿದೆ ಎಂಬ ಕಾರಣಕ್ಕಾಗಿ ಆದರೆ ಮೀಟು ಪ್ರಕರಣದಲ್ಲಿ ಅಂತ ಎಡಪಂಥೀಯ ವಿದ್ಯಾರ್ಥಿ ಸಂಘಟನೆಗಳು ಕೂಡ ಅದಕ್ಕೆ ಹೊರತಾಗಿಲ್ಲ ಎಂಬುದನ್ನು ನಾವು ಅರ್ಥ ಮಾಡಿಕೊಂಡೆವು ಇನ್ನು ಪೂರ್ವಗ್ರಹ ಪೀಡಿತ ಕುರುಡು ಮನಸ್ಥಿತಿಯ ನಮ್ಮ ಚಿಂತನೆಗಳನ್ನು ಬದಿಗಿಟ್ಟು ನಾವು ಬಿಚ್ಚು ಮನಸ್ಸಿನಿಂದ ಆಲೋಚಿಸುವುದಾದರೆ ಖಂಡಿತವಾಗಿಯೂ ಸ್ಕಾರ್ಫ್ ಅಭಿವೃದ್ಧಿಗೆ ತಡೆಯಲ್ಲ ಎಂಬುದನ್ನು ನಾವು ಗಮನಿಸಬಹುದು ಆದುದರಿಂದ ವಿದ್ಯಾರ್ಥಿನಿಗಳಿಗೆ ಸ್ಕಾಫ್ ಬೆದರಿಕೆಯಲ್ಲ ಇಲ್ಲಿ ಎಬಿವಿಪಿ ಸಂಘಟನೆ ಎಬಿವಿಪಿ ಅಂತ ಸಂಘಟನೆಗಳು ಸ್ಕಾಫ್ ಅನ್ನು ದೊಡ್ಡ ಇಶ್ಯೂ ಮಾಡ್ತಾರೆ ಖಂಡಿತವಾಗಿಯೂ ಅವರಿಗೆ ಸ್ಕಾಫ್ ಪ್ರಶ್ನೆಯಲ್ಲ ಒಂದು ತುಂಡು ಬಟ್ಟೆ ಅದು ಯಾಕೆ ಅವರಿಗೆ ಇಷ್ಟು ದೊಡ್ಡ ಸಮಸ್ಯೆ ಆಗ್ತಾ ಇದೆ ಖಂಡಿತವಾಗಿಯೂ ಸ್ಕಾಫ್ ಅಲ್ಲ ಅವರ ಸಮಸ್ಯೆ ಮುಸ್ಲಿಂ ಯುವತಿಯರು ವಿದ್ಯಾಭ್ಯಾಸದಲ್ಲಿ ಮುಂದೆ ಬರ್ತಾ ಇದ್ದಾರೆ ತಮ್ಮ ಸ್ಪೇಸ್ ಅನ್ನು ಅವರು ಕಬಳಿಸ್ತಾ ಇದ್ದಾರೆ ಎನ್ನುವ ಒಂದೇ ಒಂದು ಕಾರಣಕ್ಕಾಗಿ ಅವರು ಸ್ಕಾಫ್ ಅನ್ನು ವಿರೋಧಿಸುತ್ತಾ ಇದ್ದಾರೆ ಎಂಬುದನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು ಬಲ ಚಿಂತನೆಗಳುಳ್ಳ ವಿದ್ಯಾರ್ಥಿ ಸಂಘಟನೆಗಳೊಂದಿಗೆ ಕೈ ಜೋಡಿಸಿರುವಂತಹ ಅಹಿಂದ ವರ್ಗದ ವಿದ್ಯಾರ್ಥಿಗಳಿಗೆ ನನ್ನದೊಂದು ಕಿವಿ ಮಾತಿದೆ ಖಂಡಿತವಾಗಿಯೂ ಬಲಪಂಥೀಯರು ಇಲ್ಲಿ ಜಾತಿ ಏನು ವರ್ಣಾಶ್ರಮ ಪದ್ಧತಿಯ ಮೇಲೆ ನಂಬಿಕೆ ಇಟ್ಟವರಾಗಿದ್ದಾರೆ ಆದ್ರಿಂದ ಒಂದು ವೇಳೆ ಅವರಿಲ್ಲಿ ಆಡಳಿತಕ್ಕೆ ಬರುವುದಾದ್ರೆ ಅವರಿಲ್ಲಿ ಪ್ರಾರಂಭಕ್ಕೆ ಬರುವುದಾದ್ರೆ ಖಂಡಿತವಾಗಿಯೂ ಅಹಿಂದ ವರ್ಗದ ನಿಮಗೆ ಶಿಕ್ಷಣಕ್ಕಾಗಲಿ ನಿಮಗೆ ಮರ್ಯಾದೆಯ ಒಂದು ಸ್ವಸ್ಥವಾದ ಸಮಾಜದಲ್ಲಿ ಜೀವಿಸುವುದಕ್ಕಾಗಲಿ ಅವಕಾಶವಿಲ್ಲ ಆದ್ರಿಂದ ನೀವು ಅಂತಹ ಸಂಘಟನೆಗಳ ಜೊತೆಗೆ ಕೈ ಜೋಡಿಸುವಾಗ 100 ಬಾರಿ ಆಲೋಚಿಸುವುದೊಳಿತು ನಿಮಗೆ ಕ್ಯಾಂಪಸ್ ಫ್ರಂಟ್ ಆಫ್ ಇಂಡಿಯಾ ಬಾಗಿಲು ತೆರೆದಿದೆ ಎಂದು ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ ರಾಜಕೀಯ ಎನ್ನುವುದು ಭ್ರಷ್ಟಾಚಾರದಿಂದ ಗಬ್ಬೆದ್ದು ನಾರ್ತಾ ಇದೆ ಅದರ ಜೊತೆಗೆ ಕೋಮುವಾದ ಸ್ವಜನ ಪಕ್ಷಪಾತ ದ್ವೇಷ ರಾಜಕಾರಣ ಉತ್ತುಂಗಕ್ಕೇರಲು ಶ್ರಮ ಪಡ್ತಾ ಇದೆ ನೀವು ಮುಂದಿನ ಜನಾಂಗವಾಗಿರುವ ಯುವ ಜನಾಂಗದೊಂದಿಗೆ ನನ್ನದೊಂದು ಮನವಿ ನೀವು ಒಂದು ಉತ್ತಮ ರಾಜಕೀಯ ಶಕ್ತಿಯಾಗಿ ರೂಪುಗೊಳ್ಳಬೇಕು ಸಮಾಜದ ಕೆಳಸ್ತರದ ಜನರ ಅಹಿಂದ ವರ್ಗದ ನೆಮ್ಮದಿಯ ಬದುಕಿಗೆ ನೀವು ನಮ್ಮ ದೇಶವನ್ನು ಕಟ್ಟುವುದಕ್ಕೆ ನೀವು ಸಹಕಾರಿಗಳಾಗಬೇಕು ಎಂದು ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ ಅದೇ ತರ ಮಹಿಳೆಯರ ಮೀಸಲಾತಿಗಾಗಿ ಮಹಿಳಾ ಮೀಸಲಾತಿಯ ವಿಷಯಗಳು ಇಂದೀಗ ಚರ್ಚೆಯಾಗ್ತಾ ಇದೆ ಆ ಸಂದರ್ಭದಲ್ಲಿ ನಮ್ಮ ಮನವಿಗಳು ಏನಿರಬೇಕೆಂದಾಗಿದ್ರೆ ಮಹಿಳಾ ಮೀಸಲಾತಿಯಲ್ಲಿ ಒಳ ಮೀಸಲಾತಿ ಬೇಕು ಅಹಿಂದ ವರ್ಗದ ಮಹಿಳೆಯರಿಗೆ ಮೀಸಲಾತಿಯಲ್ಲಿ ಒಳ ಮೀಸಲಾತಿ ಸಿಕ್ಕಿದರೆ ಮಾತ್ರ ಅವರು ರಾಜಕೀಯ ರಂಗದಲ್ಲಿ ಮುಂದೆ ಬರಲಿಕ್ಕೆ ಸಾಧ್ಯ ನಾವು ವುಮೆನ್ ಇಂಡಿಯಾ ಮೂಮೆಂಟ್ ಮಹಿಳೆಯರ ಶೈಕ್ಷಣಿಕ ಸಾಮಾಜಿಕ ರಾಜಕೀಯ ಸಬಲೀಕರಣಕ್ಕಾಗಿ ದೇಶದಾದ್ಯಂತ ಕಾರ್ಯಾಚರಿಸ್ತಾ ಇದ್ದೇವೆ ಅವರಲ್ಲಿ ಮಹಿಳೆಯರಲ್ಲಿ ಈ ಬಗ್ಗೆ ಜಾಗೃತಿ ಮೂಡಿಸಿ ಸಮಾನ ಪ್ರಾತಿನಿಧ್ಯ ಹಾಗೂ ಅವರ ಹಕ್ಕುಗಳ ರಕ್ಷಣೆ ಮತ್ತು ಭದ್ರತೆಯನ್ನು ಈಡೇರಿಸುವುದು ನಮ್ಮ ಗುರಿಯಾಗಿದೆ ನಮ್ಮ ಹೋರಾಟದ ರಂಗದಲ್ಲಿ ನಮ್ಮ ಸಮಾನ ಧೋರಣೆ ಇರುವ ಕ್ಯಾಂಪಸ್ ಫ್ರಂಟ್ ಆಫ್ ಇಂಡಿಯಾ ನಮ್ಮ ಸಂಗತಿಯಾಗಿದೆ ಎಂದು ಹೇಳಲಿಕ್ಕೆ ನನಗೆ ಹೆಮ್ಮೆ ಅನಿಸುತ್ತದೆ ಅಂತೆಯೇ ನಿಮ್ಮ ಹೋರಾಟಕ್ಕೆ ಎಲ್ಲ ವಿಧ ಯಶಸ್ವಿಗಳನ್ನು ಹಾರೈಸುತ್ತೇನೆ ಜೊತೆಗೆ ವಿಮೆನ್ ಇಂಡಿಯಾ ಮೂಮೆಂಟ್ ನಿಮ್ಮ ಹೋರಾಟದಲ್ಲಿ ಸದಾ ಸಹಕಾರಿಯಾಗಿದೆ ಎಂದು ಹೇಳುತ್ತಾ ನನ್ನ ಭಾಷಣವನ್ನು ಮುಕ್ತಾಯಗೊಳಿಸುತ್ತೇನೆ ಧನ್ಯವಾದಗಳು देशभक्ति के नाम पर देशद्रोही के काम करने वाली बीजेपी और स्टूडेंट ऑर्गेनाइजेशन के नाम पर बीजेपी के एजेंडे को अंजाम देती हुई एबीवीपी के असली स्टूडेंट्स के सामने लेकर आने के लिए शाहिद तस्लीम वीमेंस इंडिया मूवमेंट स्टेट वाइस प्रेसिडेंट का मैं तहे दिल से शुक्रिया अदा करती हूँ ಕ್ಯಾಂಪಸ್ ಫ್ರೆಂಡ್ ಆಫ್ ಇಂಡಿಯಾ ಕರ್ನಾಟಕ ಸ್ಟೇಟ್ ಪ್ರೆಸಿಡೆಂಟ್ ಫಯಾಜ್ ದೊಡ್ಡಮನಿ ಇವರಿಗೆ ಪೋಡಿಯಂಗೆ ಬರಮಾಡಿಕೊಳ್ಳುತ್ತಿದ್ದೇನೆ
ಅಸ್ಸಲಾಮು ಅಲೈಕುಂ ರಹಮತುಲ್ಲಾಹಿ ವಬರಕಾತು. ವೇದಿಕೆಯಲ್ಲಿರುವಂತಹ ಹಿರಿಯರಾದಂತಹ ಬಿ ಟಿ ಲಲಿತಾ ನಾಯಕ್ ಮೇಡಮ್ ಅವರೇ, ಅದೇ ರೀತಿ ಈ ಒಂದು ಸಭೆಯ ಅಧ್ಯಕ್ಷತೆ ವಹಿಸಿದಂತಹ ನಮ್ಮ ರಾಜ್ಯ ಸಮಿತಿಯ ಉಪಾಧ್ಯಕ್ಷರಾದಂತಹ ಸಹೋದರಿ ಮುರ್ಷಿದಾ ಬಾನು ಅವರೇ, ಅದೇ ರೀತಿ ರಾಷ್ಟ್ರೀಯ ಸಮಿತಿಯ ಉಪಾಧ್ಯಕ್ಷ ಆಗಿರುವಂತಹ ಸಹೋದರಿ ಅತಿಯಾ ಫಿರ್ದೋಸ್ ಅವರೇ, ವುಮೆನ್ಸ್ ಇಂಡಿಯಾ ಮೂವ್ಮೆಂಟ್ ಇದರ ರಾಜ್ಯಾಧ್ಯಕ್ಷ ಆಗಿರುವಂತಹ ಶಾಹಿದಾ ತಸ್ನಿಮ್ ಅವರೇ, ಅದೇ ರೀತಿ ರಾಷ್ಟ್ರೀಯ ಸಮಿತಿ ಸದಸ್ಯರಾದಂತಹ ಸಹೋದರಿ ಮಿಸ್ರಿಯಾ ಅವರೇ, ಅದೇ ರೀತಿ ಕರಾಟೆ ಫೆಡರೇಷನ್ನ ಅಧ್ಯಕ್ಷರಾದಂತಹ ಸಹೋದರಿ ಅವರೇ, ನನ್ನ ಮುಂದೆ ಇರುವಂತಹ ಎಲ್ಲ ವಿದ್ಯಾರ್ಥಿನಿ ಸಹೋದರಿಯರೇ, ನನ್ನ ಒಂದು ಈ ಭಾಷಣದ ವಿಷಯಕ್ಕೆ ಹೇಳೋದಕ್ಕಿಂತ ಮೊದಲು ಒಂದು ವಿಷಯವನ್ನು ನಾನಿಲ್ಲಿ ನಿಮಗೆ ಹೇಳಬೇಕು. ಯಾಕಂತ ಹೇಳಿದ್ರೆ ನಾವು ಈಗಾಗಲೇ ನಮ್ಮ ವೇದಿಕೆಯಲ್ಲಿರುವಂತಹ ಹಿರಿಯರಾದಂತಹ ಲಲಿತಾ ನಾಯಕ್ ಮೇಡಮ್ ಅವರಿಂದ ತುಂಬ ಕಲಿಬೇಕಾಗಿದೆ. ಯಾಕಂತ ಹೇಳಿದ್ರೆ ಈ ಒಂದು ಹಿರಿಯ ವಯಸ್ಸಿನಲ್ಲೂ ಕೂಡ ಈ ಒಂದು ಫ್ಯಾಸಿಸಂ ವಿರುದ್ಧ ಆಗಿರಲಿ ಅಥವಾ ಸಮಾಜದಲ್ಲಿ ಏನೋ ಬದಲಾವಣೆ ಮಾಡಬೇಕಂತೇಳಿ ಎಲ್ಲಿಂದ ಬಂದು ಇವತ್ತು ನಮ್ಮ ಮುಂದೆ ಅವರ ಒಂದು ಅನುಭವವನ್ನು ಹೇಳ್ತಾ ಇದ್ದಾರೆ, ಅದಕ್ಕೆ ನಾವು ಬಿಗ್ ಸಲ್ಯೂಟ್ ಹೇಳಬೇಕು. ಮಾತ್ರವಲ್ಲ, ನಾವೆಲ್ಲರೂ ಕೂಡ ಅದನ್ನ ಕಲಿತು ಅವರ ಒಂದು ಆ ಒಂದು ಇಚ್ಛಾಶಕ್ತಿಯನ್ನು ನಮ್ಮನ್ನು ಕೂಡ ನಮ್ಮಲ್ಲೂ ಕೂಡ ಬೆಳೆಸ್ಕೋಬೇಕಂತೇಳಿ ನಾನು ನಮ್ಮಲ್ಲಿ ಎಲ್ಲರೂ ಕೂಡ ಹೇಳ್ತಾ ಇದ್ದೇನೆ. ಅದೇ ರೀತಿ ನನಗೆ ಎರಡು ವಿಷಯಗಳಿಗೆ ಬಹಳ ಖುಷಿ ಆಗ್ತಾ ಇದೆ. ಯಾಕಂತ ಹೇಳಿದ್ರೆ ಮೊದಲೇನಂತ ಹೇಳಿದ್ರೆ ಈ ಒಂದು ಮುಸ್ಲಿಂ ಸಮಾಜದಲ್ಲಿ ಮಹಿಳೆಯರು ಅಂತ ಹೇಳಿದಾಗ ಕೇವಲ ಮನೆಗಳಲ್ಲಿ ಇರಬೇಕಂತವರು, ಮನೆ ಕೆಲಸಕ್ಕೆ ಮಾತ್ರ ಸೀಮಿತ ಆದಂತವರು ಅಂತ ಇರುವಂತಹ ಒಂದು ಸ್ಥಾಪಿತ ಮನಸ್ಥಿತಿಯ ಒಂದು ಸಂದರ್ಭದಲ್ಲಿ ಆ ಎಲ್ಲ ಒಂದು ಮನಸ್ಥಿತಿಯನ್ನ ಬಂಧಿಸಬಹುದು. ನಮಗೂ ಕೂಡ ಇಲ್ಲಿ ಮಾತನಾಡಲಿಕ್ಕೆ ಅವಕಾಶ ಇದೆ, ನಾವು ಕೂಡ ಮಾತನಾಡಲಿಕ್ಕೆ ಅರ್ಹರು, ನಮಗೂ ಕೂಡ ನಮ್ಮಲ್ಲೂ ಕೂಡ ಹೇಳಲಿಕ್ಕೆ ತುಂಬಾ ಇದೆ ಅಂತ ಹೇಳಿ ಎಷ್ಟು ನೂರಾರು ವಿದ್ಯಾರ್ಥಿನಿಯರು ಇವತ್ತು ಕಾಲೇಜುಗಳಿಂದ ಅದೇ ರೀತಿ ರಾಜ್ಯದ ಬೇರೆ ಬೇರೆ ಕಡೆಗಳಿಂದ ಬಂದು ಇಲ್ಲಿ ಸೇರಿದ್ದೀರಾ, ಅದಕ್ಕೆ ನಾನು ಮುಂದಿನದಾಗಿ ನಿಮ್ಗೆಲ್ಲರೂ ಕೂಡ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಎರಡನೇದು ನಮಗೆ ಖುಷಿ ವಿಚಾರ ಏನಂತ ಹೇಳಿದ್ರೆ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಹಲವಾರು ವಿದ್ಯಾರ್ಥಿ ಸಂಘಟನೆಗಳು ಹಲವು ಸಮಾವೇಶಗಳನ್ನು ಮಾಡಿರುವುದನ್ನು ನಾವು ನೋಡಿದ್ದೀವಿ, ಹಲವು ಮಹಿಳಾ ಸಂಘಟನೆಗಳು ಹಲವು ಸಮಾವೇಶಗಳನ್ನು ಮಾಡಿರುವುದನ್ನು ನಾನು ನೋಡಿದ್ದೀನಿ. ಆದ್ರೆ ನನ್ನ ಒಂದು ಜ್ಞಾನಕ್ಕೆ ನನ್ನ ಜ್ಞಾನವನ್ನು ನಾನು ನಂಬಿದ್ರೆ ಬಹುಶಃ ಕರ್ನಾಟಕದಲ್ಲಿ ವಿದ್ಯಾರ್ಥಿನಿಯರು ಅವರದೇ ಆದಂತಹ ಒಂದು ಸ್ವತಂತ್ರವಾದಂತಹ ಒಂದು ಸಮಾವೇಶವನ್ನು ಮಾಡಿರುವಂತದ್ದು ಬಹುಶಃ ಇತ್ತೀಚಿನ ದೇಶಗಳಲ್ಲಿ ಮೊದಲಂತ ಕಾಣಿಸ್ತಾ ಇದೆ. ಅದಕ್ಕೂ ಕೂಡ ನನಗೆ ನಾನು ನಿಮ್ಮ ನನ್ನ ಕಾರ್ಯಕರ್ತ ಎಲ್ಲ ಸಹೋದರಿಯರಿಗೆ ಕೂಡ ನಾನು ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಆದ್ರೆ ಈ ಒಂದು ವಿದ್ಯಾರ್ಥಿನಿ ಸಂಘಟನೆಯರ ಒಂದು ಗರ್ಲ್ಸ್ ಕಾನ್ಫರೆನ್ಸ್ ಅಥವಾ ವಿದ್ಯಾರ್ಥಿನಿಯರ ಸಮಾವೇಶ ಅಂತ ಹೇಳಿದ್ರೆ ಅದು ಕೇವಲ ಒಂದು ಸಮಾವೇಶ ಅಂತ ನನಗೆ ಅನಿಸ್ತಾ ಇಲ್ಲ. ನನಗೆ ಇಲ್ಲಿರುವಂತಹ ಒಂದು ಒಬ್ಬೊಬ್ಬ ವಿದ್ಯಾರ್ಥಿನಿಯರಲ್ಲೂ ಕೂಡ ನಾನು ಕಾಣ್ತಾ ಇರುವುದೇನಂತ ಹೇಳಿದ್ರೆ ಒಂದು ಒಂದು ಸಾವಿರ ಜನರ ಶಕ್ತಿಯನ್ನು ನಾನು ಕಾಣ್ತಾ ಇದ್ದೇನೆ. ಒಬ್ಬೊಬ್ಬ ವಿದ್ಯಾರ್ಥಿನಿಯಲ್ಲಿ ಕೂಡ ಸಾವಿರ ಜನರ ಶಕ್ತಿ ನನಗೆ ಕಾಣಿಸ್ತಾ ಇದೆ. ಮಾತ್ರ ಅಲ್ಲ, ಸಾವಿರ ಜನರ ನೂರಾರು ಲಕ್ಷಾಂತರ ವಿದ್ಯಾರ್ಥಿನಿಯರ ಕನಸುಗಳನ್ನು ನಾನು ನಿಮ್ಮಲ್ಲಿ ಕಾಣ್ತಾ ಇದ್ದೇನೆ. ಮಾತ್ರವಲ್ಲ, ಆ ಒಂದು ಕನಸನ್ನು ನನಸು ಮಾಡ್ಲಿಕ್ಕೋಸ್ಕರ ಅದನ್ನ ಈ ಜನರ ಮುಂದೆ ಅಥವಾ ಈ ಸರ್ಕಾರಗಳ ಮುಂದೆ ನೀವು ಹೋಗುವಂತಹ ದೊಡ್ಡ ಜವಾಬ್ದಾರಿ ಕೂಡ ನಿಮ್ಮ ಮುಂದಿದೆ. ಈ ಒಂದು ಸಮಾವೇಶ ಇಲ್ಲಿಗೆ ಮಾತ್ರ ನೀವು ಇಲ್ಲಿ ಸೀಮಿತ ಅಲ್ಲ, ಮುಂದೆ ಕೂಡ ನೀವು ಇಲ್ಲಿ ಹೋಗುವಂತಹ ದಾರಿ ತುಂಬಾ ಇದೆ ಅಂತ ಹೇಳಿ ಕೂಡ ನಾನು ಈ ಸಂದರ್ಭದಲ್ಲಿ ನಿಮಗೆ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಅದೇ ರೀತಿ ನಾನು ಈಗಾಗಲೇ ಹೇಳಿದ ರೀತಿಯಲ್ಲಿ ಇವತ್ತು ಇಡೀ ಭಾರತ ಅನ್ನುವಂಥದ್ದು ದೇಶದಲ್ಲಿ ಮಹಿಳೆಯರು ಅಂತ ಹೇಳಿದಾಗ ಅವರಿಗೆ ಒಂದು ಅಸಮಾನತೆ ಅಂತ ಒಂದು, ಅವರೆಲ್ಲರೂ ಕೂಡ ಅಸಮಾನತೆಯಲ್ಲಿ ಬದುಕಬೇಕು ಅನ್ನೋದೊಂದು ಬ್ರಾಹ್ಮಣ ಶಾಹಿತ್ವ ಮನಸ್ಥಿತಿ ಕೂಡ ಇವತ್ತು ಕೆಲಸ ಮಾಡ್ತಾ ಇದೆ. ಆ ಒಂದು ಸಂದರ್ಭದಲ್ಲಿ ಅಂತಹ ಇಲ್ಲಿನ ಫ್ಯಾಸಿಸ್ಟ್ ಬ್ರಾಹ್ಮಣ ಶಾಹಿ ಮನಸ್ಥಿತಿಯ ವಿರುದ್ಧ ನೀವೆಲ್ಲರೂ ಕೂಡ ಇವತ್ತು ಒಂದಾಗಿದ್ದೀರಿ ಅಂತ ಹೇಳಿದ್ರೆ ಅದಕ್ಕೆ ಕೇವಲ ನಮ್ಮ ಸಂಘಟನೆ ಮಾತ್ರ ಕಾರಣ ಅಂತ ನನಗೆ ಅನಿಸ್ತಾ ಇಲ್ಲ. ಇವತ್ತು ನಾವು ಫ್ಯಾಸಿಸಂ ವಿರುದ್ಧ ಮಾತಾಡ್ತಾ ಇದ್ದೀವಿ. ಆ ಫ್ಯಾಸಿಸಂ ಅಂತ ಎಷ್ಟು ಕೆಟ್ಟದು, ಆ ಫ್ಯಾಸಿಸಂ ಇಂದ ಎಷ್ಟು ಜನರು ಭಾವನೆ ಪಡ್ತಾ ಇರುತ್ತೆ ಅಂತ ಹೇಳಿ ನಮ್ಗೆ ಮತ್ತೆ ಮತ್ತೆ ತೋರಿಸ್ತಾ ಇರುವಂತ ಇಲ್ಲಿನ ಮಾನ್ಯ ಪ್ರಧಾನಮಂತ್ರಿಯವರು ಕೂಡ ನಾನು ಇದರ ಕ್ರೆಡಿಟ್ ಹೋಗ್ಬೇಕು. ಯಾಕಂತ ಹೇಳಿದ್ರೆ ಅವರ ಈ ಒಂದು ಏನು ಕೆಟ್ಟ ಆಡಳಿತದಿಂದಾಗಿ, ಅವರ ಒಂದು ಫೇಕ್ ಆಡಳಿತದಿಂದಾಗಿ ಇವತ್ತು ನಮ್ಮ ವಿದ್ಯಾರ್ಥಿನಿಯರು ಕೂಡ
ಬೀದಿಗಿಳಿದು ಹೋರಾಟ ಮಾಡಲಿಕ್ಕೆ ಆ ಸ್ಥೈರ್ಯ ಬಂದಿದೆ, ಅದು ಕೂಡ ಅವರಿಗೂ ಕೂಡ ಒಂದು ಈ ಕ್ರೆಡಿಟ್ ಹೋಗ್ತಾ ಇದೆ ಅಂತ ನನಗೆ ಅನಿಸ್ತಾ ಇದೆ. ಯಾಕಂತ ಹೇಳಿದ್ರೆ ಇವತ್ತು ಜಗತ್ತಿನಲ್ಲಿ ಭಾರತ ದೇಶ ಅತಿ ಕೆಟ್ಟದಾದಂತ ಒಂದು ಕೆಟ್ಟದಾಗಿ ಚಿತ್ರಿತವಾಗ್ತಿರುವಂತ ಒಂದು ಸಂದರ್ಭ. ಒಬ್ಬ ಸಾಮಾನ್ಯ ಹುಡುಗ ಕೂಡ ಅಥವಾ ಒಬ್ಬ ಸಾಮಾನ್ಯ ವಿದ್ಯಾರ್ಥಿ ಕೂಡ ಇವತ್ತು ವಾಟ್ಸಪ್ ಗಳಲ್ಲಿ ಫೇಸ್ಬುಕ್ ಗಳಲ್ಲಿ ದೇಶದ ಪ್ರಧಾನಮಂತ್ರಿಯವರನ್ನ ಈ ರೀತಿ ತೇಜೋವಧೆ ಮಾಡ್ತಾರೆ ಅಂತ ಹೇಳಿದ್ರೆ ಕಾರಣ ಅವರಿರುವಂತಹ ಒಂದು ಫ್ಯಾಸ್ಟ್ ಸಿದ್ಧಾಂತ. ಒಂದು ವೇಳೆ ಅವರಲ್ಲಿ ಒಂದು ಒಳ್ಳೆಯ ಮನಸ್ಥಿತಿ ಇದ್ದಿದ್ರೆ, ಒಳ್ಳೆಯ ಒಂದು ಸಿದ್ಧಾಂತ ಅವರಲ್ಲಿ ಇದ್ದಿದ್ದಿದ್ರೆ ಇವತ್ತು ಪ್ರಧಾನಮಂತ್ರಿಗೆ ಇರುವಂತಹ ಒಂದು ಮಾನ್ಯತೆ, ಪ್ರಧಾನಮಂತ್ರಿ ಇರುವಂತ ಘನತೆ ಇವತ್ತು ಬೀದಿ ಪಾಲಾಗ್ತಾ ಇರಲಿಲ್ಲ. ಅವರ ಒಂದು ಆ ಫ್ಯಾಸಿಸಂನ ಸಿದ್ಧಾಂತಗಳು ಜನರಲ್ಲಿ ವಾಕರಿಗೆ ತಂದಿದೆ ಮಾತ್ರ ಅಲ್ಲ, ಈ ಒಂದು ಚುನಾವಣೆಯಲ್ಲಿ ಅವರನ್ನ ಹೇಗಾದ್ರೂ ಮಾಡಿ ಸೋಲಿಸಬೇಕಂತ ಹೇಳಿ ಎಲ್ಲರೂ ಕೂಡ ಒಗ್ಗಟ್ಟಾಗ್ತಾ ಇದ್ದಾರೆ. ಬಹುಶಃ ಇದು ಕ್ಯಾಂಪಸ್ ಫ್ರಂಟ್ ಆಫ್ ಇಂಡಿಯಾ ಕೂಡ ಫ್ಯಾಸಿಸಂ ವಿರುದ್ಧ ಒಂದಾಗ್ಬೇಕಂತ ಹೇಳಿ ಇವತ್ತು ಹೋಗ್ತಾ ಇರೋದು ಕೂಡ ಅದೇ ಕಾರಣಕ್ಕೋಸ್ಕರ. ಇನ್ನು ಮುಂದೆ ಈ ಒಂದು ಫ್ಯಾಸಿಸ್ಟ್ ಆಡಳಿತ ನಮ್ಮ ದೇಶದಲ್ಲಿ ಇರಬಾರದು, ಇಲ್ಲಿಗೆ ಅದು ಕೊನೆಯಾಗಬೇಕು. ಅದಕ್ಕೋಸ್ಕರ ನಮ್ಮ ಮಹಿಳೆಯರು ಕೂಡ ಅದರಲ್ಲಿ ಜಾಗೃತವಾಗಿ ಮುಂದೆ ಚುನಾವಣೆಯ ಸಂದರ್ಭದಲ್ಲಿ ಇಂಥವರನ್ನ ಓಡಿಸಲಿಕ್ಕೋಸ್ಕರ ನಾವೆಲ್ಲರೂ ಕೂಡ ಕಟ್ಟುಪತ್ತರಾಗಿ ಕೆಲಸ ಮಾಡಬೇಕನ್ನುವಂತ ಸಂದೇಶ ಕೂಡ ಈ ಒಂದು ಸಮಾವೇಶದಲ್ಲಿ ಇದೆ ಅನ್ನುವುದನ್ನು ಕೂಡ ನಾನು ಇಲ್ಲಿ ನಿಮಗೆ ನೆನಪಿಸ್ತಾ ಇದ್ದೇನೆ. ಬಹುಶಃ ಈ ಫ್ಯಾಸಿಸಂ ಬಂದಿರುವಂತದ್ದು ಕಾರ್ಪೊರೇಟ್ಗಳನ್ನ ಜೊತೆಯಾಗಿಟ್ಕೊಂಡು ಫ್ಯಾಸಿಸಂನ ಈ ಒಂದು ಈ ಫ್ಯಾಸಿಸಂ ಪೋಷಕ ಇರುವಂತಹ ಬಿಜೆಪಿ ಆಗಿರಲಿ ಅಥವಾ ಅದನ್ನ ಅದರ ಪೋಷಕ ಶಕ್ತಿ ಆಗಿರುವಂತಹ RSS ಆಗಿರಲಿ ಸುಮಾರು ವರ್ಷಗಳಿಂದ ಇಲ್ಲಿ ಬಂದಿದ್ರು ಕೂಡ 1990ರಲ್ಲಿ ಇಲ್ಲಿ ಬಂದಂತಹ ಬಂಡವಾಳ ಶಾಹಿಗಳಿಂದಾಗಿ ಅವರು ಬಹಳ ವೇಗವಾಗಿ ಈ ದೇಶದಲ್ಲಿ ಬೆಳೆದಿದ್ದನ್ನು ಕೂಡ ನಾವು ಕಂಡಿದ್ದೀವಿ. ಈ ಫ್ಯಾಸಿಸಂ ಮತ್ತು ಕಾರ್ಪೊರೇಟ್ ಶಕ್ತಿಗಳು ಒತ್ತಟ್ಟಾಗಿ ಬೆಳೀತಾ ಇದೆ. ಯಾಕೆಂತ ಹೇಳಿದ್ರೆ ಕಾರ್ಪೊರೇಟ್ ಇರುವಂತಹ ಸಿದ್ಧಾಂತಕ್ಕೂ ಫ್ಯಾಸಿಸ್ ಸಿದ್ಧಾಂತಕ್ಕೂ ಸಾಮ್ಯತೆ ಇದೆ. ಅವರಿಗೆ ಇರುವಂತಹ ಉದ್ದೇಶ ಏನಂತ ಹೇಳಿದ್ರೆ ನಾವು ಬದುಕಲಿಕ್ಕೋಸ್ಕರ ಯಾರನ್ನು ಬೇಕಾದರೂ ಏನ್ ಬೇಕಾದರೂ ಮಾಡಲಿಕ್ಕೆ ನಾವು ತಯಾರಿದ್ದೀವಿ. ಇದೇ ಆಗಿರುತ್ತೆ ಎರಡೂ ಸಿದ್ಧಾಂತಗಳ ಒಂದು ಮೂಲ ಗುಣ. ಹಾಗಾಗಿ ಎರಡೂ ಕೂಡ ಒಗ್ಗಟ್ಟಾಗಿ 2014ರಲ್ಲಿ ಬಹಳ ದೊಡ್ಡ ರೀತಿಯಲ್ಲಿ ಅಚ್ಚೆ ದಿನ ಆನೆ ವಾಲ ಹೇ ನಿಮ್ಗೆ ಅಚ್ಚೆ ದಿನ ನಾನು ತರ್ತೀನಿ, ಈ ದೇಶದಲ್ಲಿ ದೊಡ್ಡ ಬಡತನ ಇದೆ ಅದನ್ನ ನಾನು ನಿವಾರಿಸ್ತೀನಿ, ಇಲ್ಲಿ ನಿರುದ್ಯೋಗ ಇದೆ ನಾನಿಷ್ಟು ಉದ್ಯೋಗವನ್ನು ಸೃಷ್ಟಿ ಮಾಡ್ತೀನಿ ಅಂತ ಹೇಳಿ ಪುಂಕಾನುಪುಂಕವಾಗಿವರು ಇಲ್ಲಿ ಘೋಷಣೆಗಳನ್ನ ಮಾಡಿದ್ರು. ಆದ್ರೆ ಇದನ್ನ ಮಾಡುವಾಗ ಇದಕ್ಕೆ ಬೇಕಾದ ತಯಾರಿ ಏನಿತ್ತು ಅದರಲ್ಲಿ ಅವರಲ್ಲಿ ಇರಲಿಲ್ಲ. ಯಾಕೆಂದ್ರೆ ಅವರಲ್ಲಿ ಉದ್ದೇಶ ಏನಂತ ಹೇಳಿದ್ರೆ ಕೇವಲ ಅಧಿಕಾರ ಹಿಡಿಬೇಕು. ಈ ದೇಶವನ್ನು ಆಳ್ತಾ ಇರುವಂತಹ ಮೋದಿ ಆಗಿರಲಿ, ಆ ಮೋದಿ ಜೊತೆ ಇರುವಂತಹ ಅಮಿತ್ ಶಾ ಆಗಿರಲಿ, ಯಾರಿಗೂ ಕೂಡ ಇಲ್ಲಿ ಅವರಿಗೆ ಒಂದು ಜನರ ಸಮಸ್ಯೆ ಅರ್ಥ ಒಂದು ಗುಣ ಇಲ್ಲ. ಅವರಿಗೆ ಒಂದು ದೇಶ ನಾವು ಬದುಕಬೇಕು ಅಷ್ಟೇ. ಹಾಗಾಗಿ ಇಂಥ ಒಂದು ಸಿದ್ಧಾಂತಗಳನ್ನು ನಾವು ಇಲ್ಲಿಂದ ನಾವು ಓಡಿಸಲಿಕ್ಕೆ ನಾವು ಎಲ್ಲ ರೀತಿಯ ತ್ಯಾಗಕ್ಕೂ, ಎಲ್ಲ ರೀತಿಯ ಸಮಾವೇಶಕ್ಕೂ, ಎಲ್ಲ ರೀತಿಯ ಒಂದು ಕೆಲಸಕ್ಕೂ ಕೂಡ ನಾವು ಕಟಿಬದ್ಧರಾಗಿ ಅಂತೇಳಿ ಇದ್ದೀವಿ ಅಂತೇಳಿ ಕೂಡ ನಾವು ಇಲ್ಲಿ ಹೇಳ್ತಾ ಇದ್ದೀವಿ. ಅದೇ ರೀತಿ ಈ ಒಂದು ಆಡಳಿತ ಬಂದ ನಂತರ ಅಚ್ಚೆ ದಿನ ಯಾರಿಗೆ ಬಂತಿದೆ? ರಫೇಲ್ ಹಗರಣದಿಂದಾಗಿ ಅನಿಲ್ ಅಂಬಾನಿ ಅವರಿಗೂ ಇಲ್ಲಿ ಅಚ್ಚೆ ದಿನ ಅವರಿಗೆ ಸಿಕ್ತು. ಅದೇ ರೀತಿ ಜಿಯೋ ಕಂಪನಿಯಿಂದ ಮುಖೇಶ್ ಅಂಬಾನಿ ಅವರು ಇಲ್ಲಿ ಬೆಳೆದ್ರು. ಅದೇ ರೀತಿ ಮಲ್ಲರ್ ಅಂತ ಅವರು 11,000 ಕೋಟಿಯಷ್ಟು ಜನ ಸಾಲವನ್ನು ಇಟ್ಕೊಂಡು ಇವತ್ತು ಅಲ್ಲಿ ಲಂಡನ್ ಅಲ್ಲಿ ಹೋಗಿ ಬದುಕ್ತಾ ಇದ್ದಾರೆ. ಅದೇ ರೀತಿ ನೀರವ್ ಮೋದಿ ಅಂತ ಅವರು ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ನಲ್ಲಿ ಆದಂತಹ 16,000 ಕೋಟ್ಯಾಂತರ ರೂಪಾಯಿ ಗಳಿಸಿಕೊಂಡು ಇವತ್ತು ಲಂಡನ್ ನಲ್ಲಿ ಬದುಕ್ತಾ ಇದ್ದಾರೆ. ಆದ್ರೆ ಇಲ್ಲಿ ಜನಸಾಮಾನ್ಯರಿಗೆ ಏನು ಕನಸನ್ನು ಬಿತ್ತಿದ್ದಾರೆ ಇಲ್ಲಿ ಅಚ್ಚೆ ದಿನ ಅಂತ ಏನು ಹೇಳಿದ್ದಾರೆ, ಆದ್ರೆ ಆ ಅಚ್ಚೆ ದಿನ ಅವರಿಗೆ ಬಂದಿಲ್ಲ. ಅವರ ನೋಟ ಅಮಾನ್ಯದಿಂದಾಗಿ ಕ್ಯೂನಲ್ಲಿ ನಿಂತು ಅಲ್ಲಿ ಸಾಯ್ಬೇಕಾಯ್ತು. ಅವರಲ್ಲಿ GST ಯಿಂದ ಬಹಳ ಬೇಕು. ಎಷ್ಟೋ ಸಣ್ಣ ಸಣ್ಣ ಕೈಗಾರಿಕೆಗಳು ಇವತ್ತು ನೆಲಕಚ್ಚಿರುವುದನ್ನು ಕೂಡ ನಾವು ನೋಡಿದ್ದೀವಿ. ಕಾರ್ಪೊರೇಟ್ ಜನರಿಗೆ ಯಾವ ರೀತಿ ಬೇಕಾದ್ರೂ ಅಲ್ಲಿ ಅವಕಾಶವನ್ನು ಕೊಟ್ಟರು. ಜೀವನದಲ್ಲಿ ಕೂಡ FDI ತಂದ್ರು. ಅದೇ ರೀತಿ ಇಲ್ಲಿನ ರಕ್ಷಣಾ ಇಲಾಖೆಯಲ್ಲಿರುವಂತಹ ಒಪ್ಪಂದಗಳಲ್ಲೂ ಕೂಡ ಇವರು ಕಾರ್ಪೊರೇಟ್ ಅನ್ನ ಬಹಳ ವೇಗವಾಗಿ ಬಹಳ ಏನು ಒಂದು ದೇಶಭಕ್ತಿ ಹೆಸರಿನಲ್ಲಿ ಅವರು ತಂದಿರುವುದನ್ನು ಕೂಡ ನಾವಿಲ್ಲಿ ಕಂಡಿದ್ದೀವಿ. ಹಾಗಾಗಿ ಈ ಒಂದು ಕಾರ್ಪೊರೇಟ್ ಅನ್ನ ನಾವು ಇಲ್ಲಿ ನಾವು ವಿರೋಧಿಸ್ತಾ ಇದ್ದೀವಿ. ಅದೇ ರೀತಿ ಇಲ್ಲಿರುವ ಫ್ಯಾಸಿಸಂ ಈಗಾಗಲೇ ಇಲ್ಲಿ ವೇದಿಕೆಯಲ್ಲಿ ಇರುವಂತಹ ಎಲ್ಲ ಗಣರು ಅದರ ಬಗ್ಗೆ ಮಾತಾಡಿದ್ದಾರೆ. ಹಾಗಾಗಿ ನಾನು ಅದರ ಬಗ್ಗೆ ಹೆಚ್ಚು ಹೋಗುವುದಿಲ್ಲ. ಆದ್ರೆ ಈ ಫ್ಯಾಸಿಸಂ ಎಷ್ಟು ಕೆಟ್ಟ ರೀತಿಯಲ್ಲಿ ಹೋಗಿದೆ ಅಂತ ಹೇಳಿದ್ರೆ ಇಲ್ಲಿ ಒಂದು ದನಗಳ ಹೆಸರಿನಲ್ಲಿ ದನದ ಮಾಂಸದ ಹೆಸರಿನಲ್ಲಿ ಅಹ್ಲಾದನನ್ನು ಕೊಲ್ಲುವಾಗ ಅದರ ಬಗ್ಗೆ ಮಾತಾಡಲಿಕ್ಕೆ ಈ ಫೇಕ್ ಮೋದಿಗೆ ಸಾಧ್ಯ ಆಗಲಿಲ್ಲ. ಅವರು ಸಂಸತ್ತಿನಲ್ಲಿ ಇದರ ಬಗ್ಗೆ ಮಾತಾಡಲಿಲ್ಲ. ಅದೇ ರೀತಿ ಈ ಪಹಿಲುಖಾನ್ ಅಂತ ಅವರನ್ನ ಬೀದಿಯಲ್ಲಿ ಹಿಡಿದು ಕೊಂದ್ರು. ಅದೇ ರೀತಿ ತಂದೆ ಮಕ್ಕಳನ್ನು ಕೂಡ ಅವರು ನೇಣಿಗಾಗಿ ಕೊಂದ್ರು.
ಜುನೈದ್ ಅಂತ ಒಬ್ಬ ವ್ಯಕ್ತಿಯನ್ನ, ಜುನೈದ್ ಅಂತ ಒಂದು ಆಫೀಸ್ ಹುಡುಗನನ್ನ ಕೂಡ ಅವರು ಬಿಡ್ಲಿಲ್ಲ. ಇಷ್ಟು ಕೆಟ್ಟದಾಗಿ ಹೋಗಿದೆ ಇದು. ಜಗತ್ತಿಗೆ ಬಗ್ಗೆ ಮಾತಾಡ್ತಾ ಇದೆ, ಆದ್ರೆ ಇದರ ಬಗ್ಗೆ ಆನ್ಸರ್ ಮಾಡ್ಲಿಕ್ಕೆ ನಮ್ಮ ಪ್ರಧಾನಿ ಫೇಕ್ ಪ್ರಧಾನಿ ಅವರಿಗೆ, ಸಂಸತ್ತಿನಲ್ಲಿ ಮಾತಾಡ್ಲಿಕ್ಕೆ ಅವರಿಗೆ ಧೈರ್ಯ ಇಲ್ಲ. ಹಾಗಾಗಿ ನಾವಿದನ್ನ ಮಾತಾಡ್ತಾ ಇದ್ದೀವಿ. ಇವತ್ತು ಕ್ಯಾಂಪಸ್ಗಳಲ್ಲಿ ರೋಹಿತ್ ವೇಮನನ್ನ ಕೊಂದರು, ಕ್ಯಾಂಪಸ್ಗಳಲ್ಲಿ ರೋಹಿತ್ ವೇಮನನ್ನ ಕೊಂದರು. ನಜೀಬ್ಗೂ ನಾಪತ್ತೆಯಾಗಿ ಇವತ್ತಿಗೆ ಎಷ್ಟೋ ವರ್ಷಗಳಾದರೂ ಕೂಡ ಅದಕ್ಕೆ ಆನ್ಸರ್ ಕೊಡ್ಲಿಕ್ಕೆ ಇವರಿಗೆ ಸಾಧ್ಯ ಆಗಲಿಲ್ಲ. ಕ್ಯಾಂಪಸ್ಗಳಲ್ಲಿ ಅಯೋಧ್ಯ ಮದ್ರಾಸಾಗಿರ್ಬೋದು, ಅಥವಾ ಜಾಮಿಯಾ ಮಿಲ್ಲಿಯಾ ಇಸ್ಲಾಮಿಯಾಗಳಾಗಿರ್ಬೋದು, ಅಲಿಗರ್ ಯೂನಿವರ್ಸಿಟಿಗಳಲ್ಲಾಗಿರ್ಬೋದು, ಇವರು ಹಸ್ತಕ್ಷೇಪ ಮಾಡ್ಲಿಕ್ಕೆ ನೋಡಿದ್ರು. ಅಲ್ಲಿ ಅಲ್ಪಸಂಖ್ಯಾತರು ಅದೇ ರೀತಿ ಮುಸಲ್ಮಾನರ ಹಕ್ಕುಗಳನ್ನು ಇಲ್ಲಿ ದಮನಿಸಲಿಕ್ಕೆ ನೋಡಿದ್ರು. ಆದ್ರೆ ಅಲ್ಲೆಲ್ಲೂ ಕೂಡ ವಿದ್ಯಾರ್ಥಿನಿ ವಿದ್ಯಾರ್ಥಿಗಳಾಗಿರ್ಬೋದು, ನಮ್ಮ ಕ್ಯಾಂಪಸ್ ಮುಂದೆ ಆಗಿರ್ಬೋದು, ಬಹಳ ದಿಟ್ಟವಾದ ರೀತಿಯಲ್ಲಿ ಹೋರಾಟ ಮಾಡಿದೆ. ಮಾತ್ರವಲ್ಲ ಇವತ್ತು ಕೂಡ ಅಲ್ಲಿ ಹೋರಾಟ ಮಾಡ್ತಾ ಇರೋದು ಕೂಡ ನಮ್ಮ ಈ ಹೋರಾಟಗಳು ಎಷ್ಟು ಪ್ರಬಲವಾಗಿದೆ ಅಂತೇಳಿ ಅದಕ್ಕೆ ಸಾಕ್ಷಿಯಾಗಿದೆ. ಅದೇ ರೀತಿ ಇವತ್ತು ಮಹಿಳೆಯರಿಗೆ, ಈಗಾಗಲೇ ನಮ್ಮ ಸ್ಕಾರ್ಫ್ ಬಗ್ಗೆ ಇವರು ಮಾತಾಡಿದ್ರು. ಸ್ಕಾರ್ಫ್ ಮಾತಾಡೋದು ನಮಗೆ ಇಲ್ಲಿನ ಶಿವಮೊಗ್ಗದ ಒಂದು ಪರಿಸ್ಥಿತಿ ಕೂಡ ನೆನಪಾಗ್ತಾ ಇದೆ. ಕೇವಲ ಒಂದು ಸ್ಕಾರ್ಫ್ ಆಗಿದ್ದ ಕಾರಣಕ್ಕೋಸ್ಕರ ಇವತ್ತು ಸಹ್ಯಾದ್ರಿ ಕಾಲೇಜಿನಲ್ಲಿ 2-3 ವರ್ಷಗಳ ಹಿಂದೆ ನಮ್ಮ ಮುಸಲ್ಮಾನ್ ವಿದ್ಯಾರ್ಥಿನಿ ಮೇಲೆ ಕೈಯಾಕಿದಾಗ ಕೂಡ ಇಲ್ಲಿನ ಪೊಲೀಸರಿಗೆ ಒಂದು FIR ಹಾಕಲಿಕ್ಕೆ ಕೂಡ ಸಾಧ್ಯ ಆಗಿಲ್ಲದೆ ಇರುವುದನ್ನು ನಾನು ಕಣ್ಣಾರೆ ಕೂಡ ಕಂಡಿದ್ದೇನೆ. ಒಂದು ಒಬ್ಬ ಮಹಿಳೆಗೆ ಇಲ್ಲಿ ಎಲ್ಲ ರೀತಿಯ ಕಾನೂನುಗಳು ಇದ್ರೂ ಕೂಡ, ಅವರು ರಕ್ಷಣೆಗೆ ಎಲ್ಲ ಕಾನೂನುಗಳಿದ್ರೂ ಕೂಡ ಇಲ್ಲಿ ನಮ್ಮ ಇನ್ನು ಸಮಾವೇಶಗಳನ್ನು ತಡೀತಾ ಇರುವಂತ ಇಲ್ಲಿನ ಪೊಲೀಸರಿಗೆ ಒಂದು FIR ಹಾಕಲಿಕ್ಕೆ ಸಾಧ್ಯ ಆಗಲಿಲ್ಲ. ಇದಕ್ಕೆ ಕಾರಣ ಇಲ್ಲಿನ ಫ್ಯಾಸಿಸಂ. ನಾನು ಓಪನ್ ಆಗಿ ಹೇಳ್ತಾ ಇದ್ದೇನೆ, ಇಲ್ಲಿನ ಪೊಲೀಸರೇ ನಮ್ಮನ್ನ ಒಂದು ಒಂದು ಪ್ರೆಸ್ ಮೀಟ್ ಮಾಡ್ಲಿ ಕೂಡ ನಮ್ಮ ಅದನ್ನು ತಡೆಯಲಿಕ್ಕೆ ನಮ್ಮಲ್ಲಿ ದಮ್ಮಯದಕ್ಕೆ ಬಂದಿರುವುದು ಕೂಡ ನನಗೆ ನೆನಪಿದೆ. ಅದೇ ರೀತಿ ಇದು ಕೇವಲ ಸ್ಕಾರ್ಫ್ ಪ್ರಕರಣ ಇಲ್ಲಿ ಮಾತ್ರ ಆಗೋದಲ್ಲ, ಮಂಗೂರಿನಲ್ಲಾಗಿರ್ಬೋದು, ಭಟ್ಕಳದಲ್ಲಾಗಿರ್ಬೋದು, ಆದರೆ ರಾಣಿಬೆನ್ನೂರಿನಲ್ಲಾಗಿರ್ಬೋದು, ಅಲ್ಲೆಲ್ಲ ಕೂಡ ಕ್ಯಾಂಪಸ್ ಫ್ರಂಟ್ ಆಫ್ ಇಂಡಿಯಾ ಅದಕ್ಕೆ ಏನು ಯಾವ ಎತ್ತು ಕೊಡಬೇಕು ಅದೇ ರೀತಿ ಉತ್ತರವನ್ನು ಕೊಟ್ಟಿದೆ ಅನ್ನೋದು ಕೂಡ ನಾನು ಬಹಳ ಹೆಮ್ಮೆ ಇದ್ದೇನೆ ಇಲ್ಲಿ ಹೇಳ್ತಾ ಇದ್ದೇನೆ. ಕ್ಯಾಂಪಸ್ ಫ್ರಂಟ್ ಆಫ್ ಇಂಡಿಯಾ ಅಂತ ಹೇಳಿದ್ರೆ ನಾವಿಲ್ಲಿರುವಂತಹ ಎಲ್ಲ ಫ್ಯಾಸಿಸ್ಟರ್ಗೆ ಕೂಡ ಹೇಳ್ತಾ ಇದ್ದೇನೆ. ಯಾಕಂತ ಹೇಳಿದ್ರೆ ಇಲ್ಲಿನ ಆಡಳಿತ ಎಲ್ಲ ವ್ಯವಸ್ಥೆಗಳು ಕೂಡ ಫ್ಯಾಸಿಸಂ ತುಂಬಿ ತುಳುಕ್ತಾ ಇದೆ. ಇಲ್ಲಿನ RSS ಮತ್ತು BJP ಚಾಲಗಳು ಕ್ಯಾಂಪಸ್ ಫ್ರೆಂಡ್ ಆಫ್ ಇಂಡಿಯಾ ಅಂತ ಹೇಳಿದ್ರು ಒಂದು ಕೇವಲ ವಿದ್ಯಾರ್ಥಿ ಸಂಘಟನೆ ಕೇವಲ ಇಲ್ಲಿ ಸಮಾವೇಶ ಮಾಡ್ತಾ ಇದೆ ಅಂತ ಹೇಳಿ ತಿಳ್ಕೊಂಡಿದ್ದಾರೆ. ಆದ್ರೆ ನಾವಿಲ್ಲಿ ಗಂಟಾನುಘೋಷವಾಗಿ ಹೇಳ್ತಾ ಇದ್ದೇನೆ, ಏನಂತ ಹೇಳಿದ್ರೆ ಕ್ಯಾಂಪಸ್ ಫ್ರೆಂಡ್ ಆಫ್ ಇಂಡಿಯಾ ಅಂತ ಹೇಳಿದ್ರೆ ಕೇವಲ ಪುಸ್ತಕಗಳನ್ನು ನೀಡಿದ್ದು ಓದಲಿಕ್ಕೆ ಮಾತ್ರ ಇರುವಂತದ್ದಲ್ಲ, ಫ್ಯಾಸಿಸಂ ವಿರುದ್ಧ ಹೋರಾಟ ಮಾಡಲಿಕ್ಕೆ ಎಲ್ಲ ರೀತಿಯ ತಯಾರಿಗಳನ್ನು ಮಾಡಲಿಕ್ಕೆ ಅವರು ತಯಾರಾಗಿದ್ದಾರೆ. ಅದಕ್ಕೆ ಬೇಕಾದಂತಹ ಸೈದ್ಧಾಂತಿಕವಾದಂತಹ ಚಿಂತನೆಗಳು ಅವರಲ್ಲಿದೆ, ಅದಕ್ಕೆ ಬೇಕಾದಂತಹ ಎಲ್ಲ ರೀತಿಯ ಉತ್ತರಗಳು ಕೂಡ ಅವರಲ್ಲಿ ಇದೆ ಅಂತ ಹೇಳುವುದನ್ನು ಕೂಡ ಇಲ್ಲಿ ಹೇಳ್ತಾ ಇದ್ದೇನೆ. ಮಾತ್ರವಲ್ಲ ಅದಕ್ಕೊಂದು ಸ್ಪಷ್ಟ ಉದಾಹರಣೆ ಇಲ್ಲಿರುವಂತಹ ನಮ್ಮ ವಿದ್ಯಾರ್ಥಿನಿ ಸಹೋದರರು, ಇವರು ಕೂಡ ನಿಮ್ಮ ಮುಂದೆ ಇವತ್ತು ಸ್ಲೋಗನ್ಗಳನ್ನು ಹಾಕ್ಲಿಕ್ಕೆ ರೆಡಿ ಆಗಿದ್ದಾರೆ ಅಂತ ಹೇಳಿದ್ರೆ ಅದಕ್ಕೆ ಕಾರಣ ಕ್ಯಾಂಪಸ್ ಫ್ರಂಟ್ ಆಫ್ ಇಂಡಿಯಾ ಇಲ್ಲಿರುವಂತಹ ಒಂದು ಛಲ ಇಚ್ಛಾಶಕ್ತಿ. ನಮ್ಮ ಈ ಪ್ರೋಗ್ರಾಮ್ ಅನ್ನು ತಡೀಲಿಕ್ಕೆ ಅವರು ಮಾಡಿದ್ರು. ಪ್ರೋಗ್ರಾಮ್ಗೋಸ್ಕರ ನಾವು ಎಷ್ಟೋ ದಿನಗಳಲ್ಲಿ ಪರ್ಮಿಷನ್ ಲೆಟರ್ಗಳನ್ನು ನಾವು ಕೊಟ್ವಿ. ಓಕೆ, ಒಂದು ಕೋಡ್ ಆಫ್ ಕಂಡಕ್ಟ್ ಬಂತು, ಎಲೆಕ್ಷನ್ ಕೋಡ್ ಆಫ್ ಕಂಡಕ್ಟ್ ಬಂತು, ನಮ್ಗೆ ಗೊತ್ತಿದೆ. ಆದ್ರೂ ಕೂಡ ಇಲ್ಲಿ ನಾವು ಯಾವುದೇ ರಾಜಕೀಯ ಪಕ್ಷದ ವಿದ್ಯಾರ್ಥಿ ಸಂಘಟನೆ ಅಲ್ಲ ಅನ್ನೋದನ್ನು ಕೂಡ ಅವರು ಸ್ಪಷ್ಟವಾಗಿ ಹೇಳಿದಿರಿ. ನಾವು ರ್ಯಾಲಿ ಮಾಡ್ತಾ ಇರೋ ಉದ್ದೇಶ ಕೂಡ ಹೇಳಿದಿರಿ. ಆದ್ರೆ ನಮ್ಮ ಈ ರ್ಯಾಲಿಯನ್ನು ತಡೀಲಿಕ್ಕೋಸ್ಕರ ಎಲ್ಲ ರೀತಿಯ ದೌರ್ಜನ್ಯಗಳು ಅವರು ಮಾಡಿದ್ರು. ಕೊನೆಗೆ ಇಲ್ಲಿನ SBI ಅವರು ಕೂಡ ಮಹಿಳೆ, ಅವರು ಕೂಡ ನಮ್ಗೆ ಒಂದು ರಿಕ್ವೆಸ್ಟ್ ಮಾಡಿದ್ರು. ನಾವು ಕೂಡ ಮಹಿಳಾ ಸಮಾವೇಶ ಮಾಡ್ತಾ ಇದ್ದೇವೆ, ಮಹಿಳಾ ಅಧಿಕಾರಿ ಅವರು ಇಲ್ಲಿ ನಮ್ಗೆ ರಿಕ್ವೆಸ್ಟ್ ಮಾಡಿದ ಕಾರಣಕ್ಕೋಸ್ಕರ ಮಾತ್ರ ನಾವು ರ್ಯಾಲಿಯನ್ನು ಕ್ಯಾನ್ಸಲ್ ಮಾಡಿದ್ದು. ಅದು ಅದಕ್ಕೆ ಕಾರಣ ಏನಂತ ಹೇಳಿದ್ರೆ ಕ್ಯಾಂಪಸ್ ಫ್ರೆಂಡ್ ಆಫ್ ಇಂಡಿಯಾ ಮಹಿಳೆಯರಿಗೆ ಎಷ್ಟು ಗೌರವ ಕೊಡುತ್ತೆ ಅಂತೇಳಿ, ನಮ್ಗೆ ರ್ಯಾಲಿ ಮಾಡಲಿಕ್ಕೆ ಸಾಧ್ಯ ಇಲ್ಲದೆ ಇದ್ದ ಕಾರಣ ಅಲ್ಲ. ಇವತ್ತು ಕೂಡ ನೀವೇನಾದ್ರೂ ನಮ್ಗೆ ಅವಕಾಶ ಕೊಟ್ಟರೆ ಈ ಶಿವಮೊಗ್ಗದ ಬೀದಿಗಳಲ್ಲಿ ರ್ಯಾಲಿಗಳನ್ನು ಮಾಡ್ಲಿಕ್ಕೆ ನಾವು ರೆಡಿ ಆಗಿದ್ದೀವಿ. ಅದಕ್ಕೆ ಈ ಬಂದಿರುವಂತಹ ಈ ವಿದ್ಯಾರ್ಥಿನಿಯರು ಕೂಡ ರೆಡಿ ಆಗಿದ್ದಾರೆ ಅಂತೇಳಿ ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ದೇನೆ. ನಾನು ನಿನ್ನೆ ನಾವು ಇಲ್ಲಿ ಫ್ಲಾಗ್ ಹಾಕುವಂತ ಸಂದರ್ಭದಲ್ಲಿ ಯಾವುದೋ ಕೆಲವು ಚೇಳಗಳು ಬಂದ್ರು, ಇಲ್ಲಿ ಕೆಲಸ ಮಾಡ್ತಾ ಒಂದು ಅಧಿಕಾರಿ ವರ್ಗಗಳು ಚೇಳಗಳು ಬಂದ್ರು ನಮ್ಮ ಫ್ಲಾಗ್ ಹಾಕ್ಲಿಕ್ಕೆ ಆಗ್ಬಾರ್ದು ಅಂತ ಹೇಳಿದ್ರು. ಯಾಕೆ ಅಂತ ಕೇಳಿದೆ. ನಾವು 11 ಗಂಟೆಗಳಲ್ಲಿ ಪರ್ಮಿಷನ್ ಕೊಟ್ಟು 11 ಗಂಟೆಗಳಲ್ಲಿ ಫ್ಲಾಗ್ ಹಾಕ್ಬೇಕಂತೆ. ನಾನು ಹೇಳಿದೆ 11 ಗಂಟೆಗೆ ನಮ್ಗೆ ತುಂಬಾ ತಯಾರಿಗಳು ಕೆಲಸಗಳಿದೆ, ಹಾಗಾಗಿ 11 ಗಂಟೆಗೆ ನಮ್ಗೆ ಕೆಲಸ ಮಾಡ್ಲಿಕ್ಕೆ ಇದನ್ನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ಬೇಕಾದ್ರೆ ಅದಕ್ಕೆ ವ್ಯವಸ್ಥೆ ನೀವು ಮಾಡುವುದಾದ್ರೆ ಮಾಡಿ ಅಂತ ಹೇಳಿದೆ. ಮಾತ್ರ ನಾವು ಹಾಕಿದಂತ ಫ್ಲಾಗ್ಗಳನ್ನು ಅವರು ತಗೊಂಡೋದ್ರು.
ಆದ್ರೆ ಇಲ್ಲೊಂದು ನಾನು ಸ್ಪಷ್ಟವಾಗಿ ಒಂದು ಹೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ, ನಮ್ಮ ಫ್ಲಾಗ್ ಅನ್ನು ತಗೊಂಡೋಗಿದ್ದಾರೆ. ನಮ್ಗೆ ಅದು ಫ್ಲಾಗ್ ಮಾತ್ರ ಅಲ್ಲ, ನಮ್ಮ ಅಸ್ತಿತ್ವ. ಈ ಫ್ಲಾಗ್ ಅಲ್ಲಿರುವಂತಹ ನಕ್ಷತ್ರ ಏನಂತ ಹೇಳಿದ್ರೆ ಅದು ನಮ್ಮಲ್ಲಿರುವಂತಹ ದೊಡ್ಡ ಕನಸುಗಳು, ಈ ದೇಶವನ್ನು ಬದಲಾಯಿಸಿದ್ರು ಅಂತ ಒಂದು ದೊಡ್ಡ ಕನಸು. ಆ ನೀಲಿ ಬಾವುಟವನ್ನು ನೀವು ನಮ್ಗೆ ಅದೇ ರೀತಿ ಒಪ್ಪಿಸಬೇಕಂತ ಕೂಡ ನಾನಿಲ್ಲಿ ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ. ಅದೇ ರೀತಿ ಇಲ್ಲಿ ಬೇರೆ ರೀತಿ ಬೇರೆ ಬೇರೆ ದೌರ್ಜನ್ಯ ಮಾಡಿದ್ರು. ಆದ್ರೆ ನಾವು ಇನ್ನೊಂದು ಕೂಡ ನಾವು ಹೇಳಲಿಕ್ಕೆ ಇಷ್ಟಪಡ್ತೀವಿ. ಏನು ಹೇಳಿದ್ರು, ಇವತ್ತು ನೀವು ಕೋಡ್ ಆಫ್ ಕಂಡಕ್ಟ್ ನಿಂದ ಮಾಡಿದಂತ ರ್ಯಾಲಿ ಕ್ಯಾನ್ಸಲ್ ಅನ್ನ ಇನ್ನು ಕೆಲವೇ ಈ ಎಲೆಕ್ಷನ್ ನಂತರ ಮುಗಿದ ನಂತರ ನಾವು ಆದಷ್ಟು ಬೇಗ ಇಂತ ಒಂದು ರ್ಯಾಲಿ. ಆಗ ಇಲ್ಲಿ ಕೇವಲ ವಿದ್ಯಾರ್ಥಿನಿಯರು ಮಾತ್ರ ಅಲ್ಲ, ಇವತ್ತಾಗಿದ್ದೀರ ಕೆಲವು ವಿದ್ಯಾರ್ಥಿನಿಯರು ಮಾತ್ರ ಹೇಳ್ತಾ ಇದ್ದಿದ್ರು. ಮುಂದೆ ನಾವು ನಮ್ಮ ವಿದ್ಯಾರ್ಥಿ ಕಾರ್ಯಕರ್ತರು ಕೂಡ ತುಂಬಾ ಸ್ಪಿರಿಟ್ ಅಲ್ಲಿ ಹೇಳ್ತಾ ಇದ್ರು, ನಾವು ಕೂಡ ರ್ಯಾಲಿಗೆ ಬರ್ತೀವಿ. ಅವರನ್ನು ಕೂಡ ತಾವು ತಗೊಂಡ್ಬಂದು ನಿಮ್ಮ ಮುಂದೆ ಇದೇ ಫ್ಯಾಷನ್ ವಿರುದ್ಧ ಸ್ಲೋಗನ್ಗಳನ್ನು ಹಾಕಿ ನಾವು ಹೋಗ್ಲಿಕ್ಕೆ ರೆಡಿ ಆಗಿದ್ದೇವೆ ಅಂತೇಳಿ ಕೂಡ ನಾನಿಲ್ಲಿ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ. ನಮ್ಗೆ ಗೊತ್ತಿದೆ, ಇಲ್ಲಿ ಬಂದಿರುವಂತದ್ದು ನಿಮ್ಗೆ ಬಂದಿರುವಂತಹ ಮಾಹಿತಿ ನಿಮ್ಮನ್ನ ಕಲಿಸಿರುವಂತದ್ದು ಅಲ್ಲಿ ಎಕ್ಸ್ಪ್ಲೋರ್ ಅಲ್ಲ, ರಾತ್ರಿ ಕೂಡ ಕಲಿಸಿದ್ದು ನಿಮ್ಮನ್ನ ಎಕ್ಸ್ಪ್ಲೋರ್ ಅಲ್ಲ ಅಂತ ಹೇಳಿ ಗೊತ್ತಿದೆ. ಇಲ್ಲಿ ಇಡೀ ರಾಜ್ಯದ ರಾಜಕೀಯವನ್ನ ಹಾಳು ಮಾಡಿದಂತಹ ಬಿಜೆಪಿ ನಾಯಕರ ಮನೆಯಿಂದ ನೀವು ಬಂದಿದ್ದೀರಾ ಅಂತ ಅಲ್ಲಿ ಕೂಡ ನಮ್ಗೆ ಗೊತ್ತಿದೆ. ಹಾಗಾಗಿ ಈ ಚುನಾವಣೆ ಸಂದರ್ಭದಲ್ಲಿ ನಾವು ಹೇಳ್ತಾ ಇದ್ದೀವಿ, ನಾವು ಜನರನ್ನ ಸಂಘಟಿಸ್ತಾ ಇದ್ದೀವಿ, ನಾವು ವಿದ್ಯಾರ್ಥಿಗಳನ್ನ ಸಂಘಟಿಸ್ತಾ ಇದ್ದೀವಿ. ನಮ್ಮ ಈ ಕ್ಯಾಂಪೇನ್ ಅಭ್ಯಾಸ ಕೂಡ ಹಾಗೆ ಆಗಿರುತ್ತೆ. ಈ ಫ್ಯಾಸಿಸಂ ಸರ್ಕಾರಗಳನ್ನು ಕಿತ್ತೋಗಿದ್ದೇವೆ. ನಿಮ್ಮಲ್ಲಿರುವಂತಹ ಎಲ್ಲ ಅಭ್ಯರ್ಥಿಗಳನ್ನ ಕೂಡ ಅದರ ವಿರುದ್ಧ ಕೆಲಸ ಮಾಡಲಿಕ್ಕೆ ನಾವು ಕೂಡ ತಯಾರಾಗಿದ್ದೇವೆ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ. ಅದೇ ರೀತಿ ನಮ್ಮ ಸಹೋದರರಿಗೆ ಈ ಒಂದು ನಮ್ಮ ಈ ಸಹೋದರರ ಈ ಒಂದು ಸಾಧನೆ, ಅದು ಈ ಒಂದು ಏನು ಅವರ ಹೋರಾಟ, ನಾನು ಆಗ್ಲೇ ಹೇಳಿದ ರೀತಿಯಲ್ಲಿ ತುಂಬಾ ಇದು ಒಂದು ಅಭಿನಂದನೆ. ಅದು ಇದು ಕೇವಲ ಆರಂಭ ಮಾತ್ರ. ನಾನು ಹೇಳ್ತಾ ಇರುವಂತದ್ದು ಇದು ಕೇವಲ ಆರಂಭ. ಈ ಕಾನ್ಫರೆನ್ಸ್ ಕರ್ನಾಟಕದ ಮಹಿಳೆಯರ ವಿದ್ಯಾರ್ಥಿನಿಯರ ಪಾಲಿಗೆ ಒಂದು ಸ್ಮರಣೀಯ ದಿನ. ಯಾಕೆಂತ ಹೇಳಿದ್ರೆ ಕರ್ನಾಟಕದಲ್ಲಿ ಇವತ್ತು ವಿದ್ಯಾರ್ಥಿಗಳು ತಮ್ಮ ಶೋಕಿಗೋಸ್ಕರ, ತಮ್ಮ ಸಹಿತಾಸಕ್ಕೋಸ್ಕರ ಇಲ್ಲಿ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಇಲ್ಲಿ ಹೋರಾಟಗಳಿಂದ ದೂರ ಸಾಗುತ್ತಾ ಇದ್ದಾರೆ. ಅವರಿಗೆ ಇಲ್ಲಿನ ರಾಜಕೀಯದಾಗಿರ್ಬೋದು, ಸಾಮಾಜಿಕವಾದ ಏನು ಪ್ರಶ್ನೆಗಳ ಬಗ್ಗೆ ಗೊತ್ತಿಲ್ಲ. ಅವರು ಇಲ್ಲಿನ ಒಂದು ಪಾಲಿಸಿಗಳ ಬಗ್ಗೆ ಗೊತ್ತಿಲ್ಲ. ಇಲ್ಲಿ ಹೋರಾಟದ ಸಂಸ್ಕೃತಿಯಲ್ಲಿ ನಾಶ ಆಗ್ತಾ ಇದೆ. ಇಲ್ಲಿ ಕ್ಯಾಂಪಸ್ ಡೆಮೋಕ್ರಸಿ ಹಾಳಾಗಿದೆ, ಅದನ್ನ ಇಲ್ಲಿ ಬ್ಯಾನ್ ಮಾಡಿದ್ದಾರೆ. ಅಂತ ಸಂದರ್ಭದಲ್ಲಿ ಇಲ್ಲಿರುವಂತಹ ಸಹೋದರಿಯರು ಎಲ್ಲರೂ ಕೂಡ ಒಂದು ಪಾಠವನ್ನ ಒಂದು ಸಾಧ್ಯತೆ ಅವಕಾಶಗಳ ಬಾಗಿಲನ್ನ ತೆರೆದಿದ್ದೀರಾ. ಇದೆಲ್ಲರೂ ಕೂಡ ಇನ್ನು ದೊಡ್ಡ ರೀತಿಯಲ್ಲಿ ಬದಲಾವಣೆಗೆ ಇದು ನಾಂದಿ ಆಗ್ಲಿ ಅಂತೇಳಿ ಕೂಡ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇನೆ. ಅದೇ ರೀತಿ ಈಗಾಗಲೇ ಹೇಳಿದ ರೀತಿಯಲ್ಲಿ ಇಲ್ಲಿನ ಫ್ಯಾಸಿಸಂನ ವಿರುದ್ಧ ಹೋರಾಡಿದ ಸಜ್ಜ ಮಾತ್ರವಲ್ಲ, ಫ್ಯಾಸಿಸಂ ಅನ್ನುವಂಥದ್ದು ಈ ದೇಶದಲ್ಲಿ ಅವನತಿಯ ಹಂತದಲ್ಲಿ ಕೂಡ ಇದೆ. ಇವತ್ತು ಬಿಜೆಪಿಯವರಾಗಿರ್ಬೋದು, ಫ್ಯಾಸಿಸಂನವರಾಗಿರ್ಬೋದು, ಈ ಮಾಧ್ಯಮಗಳಲ್ಲಿ ಆಸಕ್ತಿಯಾಗ್ತಾ ಇರೋದನ್ನು ನೋಡಿದಾಗ ಗೊತ್ತಾಗ್ತದೆ, ಫ್ಯಾಸಿಸಂ ಅವರ ಅತಿ ಉನ್ನತ ಘಟ್ಟಕ್ಕೋಗಿ ಕೆಳ ಹಂತಕ್ಕೆ ಹೋಗ್ತಾ ಇದ್ದಾರೆ. ಇತಿಹಾಸದ ಒಂದು ಚಕ್ರ ಇದೇ ಆಗಿರುತ್ತೆ. ಯಾವುದೇ ಕೆಟ್ಟ ಶಕ್ತಿಗೂ ಕೂಡ ಒಂದು ಹಂತದಲ್ಲಿ ಮೇಲಕ್ಕೆ ಹೋಗುತ್ತೆ, ಮತ್ತೆ ಅದು ಕೆಳಗಿನ ಹಂತಕ್ಕೆ ಬರಲೇಬೇಕು. ಈ ಒಂದು ಹಂತದಲ್ಲಿ ಆಗಿರುತ್ತೆ ಇವತ್ತು ಫ್ಯಾಸಿಸಂ ಇರ್ತಾ ಇರುವಂತದ್ದು. ಅದರ ವಿರುದ್ಧ ಎಲ್ಲರೂ ಕೂಡ ನಾವು ಹೋರಾಟ ಮಾಡ್ತಾ ಇದ್ದೀವಿ. ನಮ್ಮ ಹೋರಾಟ ಕ್ಯಾಂಪಸ್ಗಳಲ್ಲಿ ಮಾತ್ರ ಅಲ್ಲ, ನಮ್ಮ ಹೋರಾಟ ಕಾಲೇಜುಗಳ ವಿಷಯಗಳು ಮಾತ್ರ ಅಲ್ಲ, ಈ ದೇಶದಲ್ಲಿರುವಂತಹ ಸಾಮಾಜಿಕ ರಾಜಕೀಯ ಅದೇ ರೀತಿ ಆರ್ಥಿಕ ಸಮಸ್ಯೆಗಳನ್ನು ಕೂಡ ನಾವು ಹಿಡಿದು ಈ ಫ್ಯಾಸಿಸಂ ವಿರುದ್ಧ ಹೋರಾಡ್ತಾ ಇದ್ದೀವಿ. ಈ ಹೋರಾಟ ಒಂದು ಸಂದರ್ಭ ಬರಲಿಕ್ಕಿದೆ. ಎಲ್ಲ ಹೋರಾಟಗಳು ಕೂಡ ಒಂದಾಗಿ ಈ ಫ್ಯಾಸಿಸಂ ಅನ್ನ ಈ ದೇಶದಿಂದ ನಿರ್ಮೂಲ ಮಾಡುತ್ತೆ, ಕಿತ್ತಸೆಗೆ ಹೋಗುತ್ತೆ. ಆ ಒಂದು ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಈ ದೇಶವನ್ನ ಮುಂದಿನ ಹೊಸ ಭಾರತ ಕಟ್ಟಲಿಕ್ಕೆ ನಾವೆಲ್ಲರೂ ಕೂಡ ಸಜ್ಜಾಗಿರ್ತೀವಿ. ಮಾತ್ರ ಅದಕ್ಕೆ ತಗೊಂಡ ಎಲ್ಲ ತಯಾರಿಗಳು ಆಗ್ತಾ ಇದೆ. ಆ ಒಂದು ಆಶಾವಾದದೊಂದಿಗೆ ನಾವು ಹೋಗ್ತಾ ಇದ್ದೀವಿ. ಆ ಒಂದು ವಿಷಯ ಸಂದೇಶವನ್ನು ಹೇಳ್ತಾ, ಈ ಒಂದು ಎಚ್ಚರಿಕೆಯನ್ನ ಕೊಡ್ತಾ, ಈ ಒಂದು ಕನಸನ್ನು ನಿಮ್ಮ ಹತ್ರ ಹೇಳ್ತಾ, ಈ ಒಂದು ಕನಸನ್ನ ಕರ್ನಾಟಕದ ಎಲ್ಲ ವಿದ್ಯಾರ್ಥಿಗಳಿಗೆ ಹೇಳುತ್ತಾ, ನನ್ನ ಒಂದು ಈ ಒಂದು ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ನನ್ನ ಎಲ್ಲ ಕ್ಯಾಂಪಸ್ ಫ್ರೆಂಡ್ನ ವಿದ್ಯಾರ್ಥಿನಿ ಕಾರ್ಯಕರ್ತರು, ಅದೇ ರೀತಿ ನಮ್ಮ ರಾಜ್ಯ ಸಮಿತಿಯವರು ಕೂಡ ಅಭಿನಂದನೆ ಸಲ್ಲಿಸ್ತಾ ನನಗೆ ನನ್ನ ಮಾತನ್ನು ಕೊನೆಗೊಳಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕ್ಯಾಂಪಸ್ ಫ್ರೆಂಡ್ ಆಫ್ ಇಂಡಿಯಾ. ಹಿಂದೂಸ್ತಾನ್ ಕಿ ಅವಾಮ್ ಸೆ ಝೂಟೇ ವಾದೆ ಮೋದಿ ಕೇ ಬಾರೇ ಮೇ ಬತಾನೆ ಕೇ ಲಿಯೆ ಫಯಾಜ್ ದೊಡ್ಡಮನೆ ಸ್ಟೇಟ್ ಪ್ರೆಸಿಡೆಂಟ್ ಕಾ ಮೈ ತಹೆ ದಿಲ್ ಸೆ ಶುಕ್ರಿಯಾ ಅದಾ ಕರ್ತಿ ಹೂಂ. ಫಿರ್ ಶಾಹಿನ್ ತಸ್ಲಿಮ್ ವಿಮೆನ್ಸ್ ಇಂಡಿಯಾ ಮೂವ್ಮೆಂಟ್ ಕರ್ನಾಟಕ ಸ್ಟೇಟ್ ವೈಸ್ ಪ್ರೆಸಿಡೆಂಟ್ ಕಾ ಮೂಮೆಂಟೋ ಪೇಶ್ ಕರ್ನೆ ಕೇ ಲಿಯೆ ಮೈ ಶಾಹಿನ್ ಸ್ಟೇಟ್ ಕಮೇಟಿ ಮೆಂಬರ್ ಕೋ ಮೈ ದಾವತ್ ದೇತಿ ಹೂಂ.
सानिया सुल्ताना प्रेसिडेंट ऑफ वर्ल्ड वीमेन कराटे फेडरेशन कर्नाटका, इन्हें मूवमेंट ऑफ पेश करने के लिए फयाज जड्डा मैंने स्टेट प्रेसिडेंट कैंपस प्रिंट ऑफ इंडिया इन्हें मैं दावत देती हूं। मिस्रिया नेशनल कमेटी मेंबर को मोमेंटो पेश करने के लिए सानिया मैसूर जॉइंट सेक्रेटरी ने हमें दावत देती हूं। फयाज गड्डा मैंने स्टेट प्रेसिडेंट इन्हें मैं मोमेंटो पेश करने के लिए जमीर शिमोगा डिस्ट्रिक्ट प्रेसिडेंट को दावत देती हूं कि वह स्टेज पर तशरीफ फरमाएं। ವಂದನಾರ್ಪಣ ಭಾಷಣ ಮಾಡಲಿಕ್ಕಿದ್ದಾರೆ ಕ್ಯಾಂಪಸ್ ಫ್ರೆಂಡ್ ಆಫ್ ಇಂಡಿಯಾ ಸ್ಟೇಟ್ ಕಮಿಟಿ ಮೆಂಬರ್ ಶಾಹಿನ್ ಶಾಪುರ್ ಇವರಿಗೆ ಪೋಡಿಯಂಗೆ ಬರಮಾಡಿಕೊಳ್ಳುತ್ತಿದ್ದೇನೆ ಅಲ್ಹಮ್ದುಲಿಲ್ಲಾಹ್ ರಬ್ಬಿಲ್ ಆಲಮೀನ್ ವಸ್ಸಲಾತು ವಸ್ಸಲಾಮು ಅಲಾ ರಸೂಲಿಲ್ ಕರೀಂ ಅಮ್ಮಾ ಬಾದ್ فَعُوذُ بِاللَّهِ مِنَ الشَّيْطَانِ الرَّجِيمِ بِسْمِ اللَّهِ الرَّحْمَنِ الرَّحِيمِ تمام اسٹیج پر بیٹھے ہوئے رونق افروز اور میرے سامنے جمع ہوئے اس ملک کے آئین پہ بھروسہ رکھنے والے تمام عوام کو السلام علیکم ورحمۃ اللہ وبرکاتہ آج کیمپس فرنٹ جو کانفرنس آرگنائز کیا گیا اس کا ایک اہم مقصد فیشنزم جو دن بدن بڑھتا جا رہا ہے اور اس کا شکار عورتیں بھی ہو رہی ہے جیسے کہ آصفہ زینب النساء سے کئی بہنیں شہید ہو گئے لیکن افسوس ہے کہ اس کے خلاف کوئی آواز اٹھانے والا نہیں ہے تو آج کیمپس فرنٹ آف انڈیا کی جانب سے فیسسٹ شختیوں کے خلاف یہ پروگرام آرگنائز کیا گیا ہے اس پروگرام میں حصہ لے کر آپ نے یہ ثابت کیا ہے کہ इस लड़ाई में कैंपस फ्रेंड अकेली नहीं है आप भी कैंपस फ्रेंड के साथ है आप सबके जमा होने से आज का प्रोग्राम कामयाब रहा है इंशाल्लाह आगे भी ऐसे ही साथ देते रहें इस प्रोग्राम में तशरीफ फरमाए हुए मुर्शिदा बानो वाइस प्रेसिडेंट कर्नाटका मैं इनका दिल की गहराइयों से शुक्रिया अदा करना चाहती हूँ और अतिया फिरदौस कैंपस फ्रेंड नेशनल वाइस प्रेसिडेंट इनका भी शुक्रिया अदा करना चाहती हूँ चीफ गेस्ट बीबी ललिता नायक सोशल एक्टिविस्ट एंड राइटर इनका भी शुक्रिया अदा करना चाहती हूँ शाहिदा तस्नीम प्रेसिडेंट वुमेन्स इंडिया मोमेंट कर्नाटका स्टेट प्रेसिडेंट इनका भी शुक्रिया अदा करना चाहती हूँ और हमारे कैंपस फ्रंट ऑफ इंडिया
प्रेसिडेंट कर्नाटक फैयाज दोड्डमनि उनका भी शुक्रिया अदा करना चाहती हूँ। सबिया बानो प्रिंसिपल आजाद गर्ल्स कॉलेज ऑफ इंडिया इनका भी शुक्रिया अदा करना चाहती हूँ। आरिफ शेमुगा स्टेट कमेटी मेंबर इनका भी शुक्रिया अदा करना चाहती हूँ। सानिया सुल्ताना कर्नाटक इनका भी शुक्रिया अदा करना चाहती हूँ। और हमारे तमाम आए हुए मेंबरान खुसूसी और तमाम स्टूडेंट्स का भी तहे दिल से शुक्रिया अदा करना चाहती हूँ। और एक छोटी सी शायरी के साथ मैं अपने बातों को खत्म करना चाहती हूँ। हमारे ख्वाब अजब कहकशा बनते हैं, हमारे ख्वाब अजब कहकशा बनते हैं, जमीन को तारों भरा आसमां बनते हैं, जमीन को तारों भरा आसमां बनाते हैं। ऐ जालिम तू क्या समझ के बैठा है, ऐ जालिम तू क्या समझ के बैठा है, हम पत्थर को भी चीरने का हुनर जानते हैं। जज़ाक अल्लाह खैर। ಇಲ್ಲಿಗೆ ಈ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸುತ್ತೇನೆ. ಜೈ ಹಿಂದ್, ಜೈ ಕ್ಯಾಂಪಸ್.